ಆಫೀಸರ್, ಈ ಸರಣಿಯ ಮತ್ತೊಂದು ಕಂತಿಗೆ ನಿಮಗೆಲ್ಲ ಸ್ವಾಗತ. ನಮ್ಮ ಜೊತೆಗಿದ್ದಾರೆ ನಿವೃತ್ತ ಎಸ್ ಪಿ ಎಸ್ ಕೆ ಉಮೇಶ್ ಸರ್. ಸುಮಾರು ಕೋಟಿಗಟ್ಟಲೆ ದುಡ್ಡುಗಳ ಅಲ್ಲಿ ಎಕ್ಸ್ಟ್ರಾಕ್ಷನ್ ಮಾಡಿ ಬ್ಯಾಂಕ್ಗಳಿಗೆ ಹಾಕ್ಸ್ತಾ ಇರ್ತಾನೆ. 10:30 ಆಯಿತು, ನಮಗೆ ಏನೂ ಇನ್ಫಾರ್ಮೇಷನ್ ಇಲ್ಲ. ಏನಾಯಿತು? ಇಲ್ಲ, ಕ್ಯಾಸ ಬೈಸ ಏನು ಐ ಸಾ ಬಂದ್ಬಿಟ್ಟ ಅವನು. ಥೂನಿ, ಅವನೇ ಅವನು ಇದ್ದುದ್ದು ನಾವು ಅವ್ನಿಗೆ ಹೇಳ್ಬಿಟ್ವಲ್ಲಯ್ಯ, ನಮ್ಮ ಇನ್ಫಾರ್ಮೇಷನ್ ಹೊರಟೈತಲ್ಲ ಅವನಿಗೀಗ, ನಮ್ಮ ಇನ್ಫಾರ್ಮೇಷನ್ ಇದೆ ಒಳಗಡೆ ಇದ್ದಾರೆ ಅಂತ ಹೇಳ್ಬಿಡ್ತೀವಿ ನಾವು. ಹೇಳ್ಬಿಟ್ಟು ತಕ್ಕ ಏನಾಗುತ್ತೆ, ಎಲ್ಲ ಬುಲೆಟ್ ಪ್ರೂಫ್ ಜಾಕೆಟು, ಆಳು ಎಲ್ಲ ಹಾಕ್ಕೊಂಡು ಹಿಂಗೆ ಸೈನ್ಯ ನುಗ್ಗದಂಗೆ ನುಗ್ಗಿಬಿಟ್ಟು ಒಳಗಡೆ ಅವ ಚಿಂಗಿ ಪಂಗಿಗಳು ಸಿಕ್ಕಿಬಿಟ್ರೆ ನಾವು ಎಲ್ಲಿ ಹೋಗೋದು? ಓಮನ್ ಆಗ್ಬಿಡ್ತದಲ್ಲ. ನಾವು ಅದನ್ನೇ ತಲೆಯಲ್ಲಿ ಇಟ್ಕೊಬಿಟ್ಟು AK-47 ಅನ್ಕೊ ಕೂತ್ಕೊಬಿಟ್ಟಿದ್ದೀರಿ, ನಾವು AK-56 ಆಗ್ಬಿಡುವ. ಅದಕ್ಕೆ ಧೈರ್ಯ ಅಷ್ಟೇ ಬೇಕಾಗಿರೋದು ಪೊಲೀಸ್ಗೆ. ಅಸ್ಸಾಂ ಪೊಲೀಸ್ ಅವ್ರಿಗೆ ಬಂದ್ಬಿಟ್ಟು ಹಿಡ್ಕೊಂಡು ಕರ್ಕೊಂಬಿಟ್ರ, ಏನು 100 ಜನ ಇದಾವೇನು AK-47? ಅವ್ರ ತಲೆಯಲ್ಲಿ ಏನು ಫುಲ್ ಫೋರ್ಸು ಮಿಲಿಟ್ರಿ ಇವ್ನಿಗೆ ನುಗ್ತಾರೆ, ಅವ್ನಿಗೆ ಹಿಡ್ಕೊಂಡು ಬರ್ತಾರೆ ಅಂತ ಅವ್ರ ತಲೆಯಲ್ಲಿ ಇತ್ತು. ಸರ್, ನಾವು ಸಾಕಷ್ಟು ವಿಚಾರಗಳು ಮಾತಾಡ್ತಿರ್ಬೇಕಾದ್ರೆ ನಾವು ಕೆಲವೊಂದು ಸಲ ನ್ಯೂಸ್ ಪೇಪರ್ಗಳಲ್ಲಿ ನೋಡ್ತಾ ಇರ್ತೀವಿ, ಯಾವುದೋ ಈ ಇಸ್ಲಾಂ ಭಯೋತ್ಪಾದನೆಯ ಕೆಲವೊಂದು ಸ್ಲೀಪರ್ ಸೆಲ್ನ ಆಕ್ಟಿವಿಸ್ಟ್ಗಳು ಸಿಗ್ತಾರೆ ಅನ್ನೋದ್ರ ಬಗ್ಗೆ ಓದ್ತಿರ್ತೀವಿ. ಅಥವಾ ಬೇರೆ ಬೇರೆ ರಾಜ್ಯಗಳ ಭಯೋತ್ಪಾದಕರು, ಇಲ್ಲಿ ನಾವು ರಾಜೀವ್ ಗಾಂಧಿದು ಅಸಾಸಿನೇಟರ್ಸ್ ಇಲ್ಲಿ ನಾವು ಸಿಕ್ಕಿರೋದು ಕೂಡ ನೋಡಿದ್ದೀವಿ. ಆ ಥರ ನಾರ್ತ್ ಈಸ್ಟರ್ನ್ ಸ್ಟೇಟ್ದು ಕೂಡ ಇಲ್ಲಿ ಬಂದು ಇಲ್ಲಿ ಶೆಲ್ಟರ್ ತೊಗೊಂಡಿರೋದು, ಯಾಕೆಂದರೆ ತುಂಬ ದೂರ ಆಗುತ್ತೆ, ಬೆಂಗಳೂರು ಹಿಡಿಯೋಕ್ಕೆ ಕಷ್ಟ ಆಗುತ್ತೆ ಅಂತೇಳಿ. ಸೊ ಆ ಥರದ್ದು ಮಿಲಿಟೆಂಟ್ಸ್ಗಳನ್ನ ಈ ಸೆರೆ ಹಿಡಿದಿರುವಂಥ ಕಾರ್ಯಾಚರಣೆ ನೀವು ಮಾಡಿರೋದ್ರ ಬಗ್ಗೆ ಯಾವುದಾದ್ರೂ ಇನ್ಸಿಡೆಂಟ್ ಶೇರ್ ಮಾಡ್ಕೋಬೋದಾ ಸರ್? ಹಾಂ ಸರ್, ನಾವು ಒಂದು ಭಾಳ ಇಂಪಾರ್ಟೆಂಟ್ ಕೇಸ್ ಮಾಡಿದ್ವಿ ಸರ್. ಹತ್ತನೇ ತಿಂಗಳು 2010 10th month ಓಕೆ, ಒಂದು ಕಮಿಷನರ್ಗೆ ಒಂದು ಮೆಸೇಜ್ ಬರುತ್ತೆ, ಇನ್ಫಾರ್ಮೇಷನ್ ಬರುತ್ತೆ ಸರ್. ಅಸ್ಸಾಂನಲ್ಲಿ ಒಬ್ಬ ರಂಜನ್ ಡೈಮಾರಿ ಇದ್ದಾನೆ. ಈ ರಂಜನ್ ಡೈಮಾರಿ ಈಸ್ ಎ ಬೋಡೋ ಮಿಲಿಟೆಂಟ್ ಚೀಫ್ ಅವನು. ಅಲ್ಲಿ ಅವ್ರದ್ದೇ ಒಂದು ಸಂಘಟನೆ ಕಟ್ಕೊಂಡು ಎಕ್ಸ್ಟ್ರಾಕ್ಷನ್, ಮೇಜರ್ ಎಕ್ಸ್ಟ್ರಾಕ್ಷನ್ ಅವ್ರದ್ದು. ಅವ್ರದ್ದು ಬೋಡೋ ಡೆಮೋಕ್ರೆಟಿಕ್ ಫ್ರಂಟ್ ಅಂತೇಳಿ ಚೀಫ್ ಅಂತೇಳಿ ಒಂದು ಆರ್ಗನೈಸೇಷನ್ ಮಾಡಿಕೊಂಡು ಭಾಳ ಆರ್ಗನೈಸೇಷನ್ ಕೆಪಾಸಿಟಿ ಇದ್ದಕ್ಕಂಥವನು. ಮತ್ತು ಅಲ್ಲಿ ಸಿಕ್ಕಾಪಟ್ಟೆ ಎಕ್ಸ್ಟ್ರಾಕ್ಷನ್ ಮಾಡ್ತಾ ಇರ್ತಕ್ಕಂಥದ್ದು, ಮತ್ತು ಕಿಡ್ನ್ಯಾಪ್ ಮಾಡುವಂಥದ್ದು, ಎಕ್ಸ್ಟ್ರಾಕ್ಷನ್ ಮಾಡುವಂಥದ್ದು. ಯಾಕೆಂದರೆ ಇವನ್ನೆಲ್ಲ ಪೂರ್ತಿ ಸಾಕೊಂಡಿರ್ತಾರಲ್ಲ ಮಿಲಿಟೆಂಟ್ಗಳಿಗೆ, ಅವ್ರಿಗೆಲ್ಲ ದುಡ್ಡು ಸಪ್ಲೈ ಮಾಡಬೇಕಲ್ಲ. ಆ ಇದರಲ್ಲಿ ಅವನು ರಂಜನ್ ಡೈಮಾರಿ ಕೆಲಸ ಮಾಡ್ತಾ ಇರ್ತಾನೆ. ಆ ರಂಜನ್ ಡೈಮಾರಿಗೆ ಯಾವಾಗ ಅಲ್ಲಿ ಭಾಳ ಕಷ್ಟಪಟ್ಟು ಅಸ್ಸಾಂ ಪೊಲೀಸ್ ಹಿಡ್ಕೊಬಿಡ್ತಾರೆ ಅಲ್ಲಿ ಪೂರ್ತಿ, ಅವ್ನು ಜಾಸ್ತಿ ಆಗೋಗ್ಬಿಡ್ತದೆ ಅಲ್ಲಿ ಅಲ್ಲಿ ಎಕ್ಸ್ಟ್ರಾಕ್ಷನ್ಸು, ಕಿಲ್ಲಿಂಗ್ಸು, ಮತ್ತು ಭಾಳ ಪ್ರತಿನಿತ್ಯದ ಅವ್ಯಾಹತವಾಗಿ ನಡೀತಾ ಇರ್ತದೆ ಅಲ್ಲಿ ಕ್ರೈಮ್ ಚಟುವಟಿಕೆಯಲ್ಲಿ. ತಕ್ಷಣ ಏನಾಗೋಯ್ತದೆ, ಅವ್ನು ಹಿಡಿದ ತಕ್ಷಣ ಏನಾಗೋಗ್ಬಿಡುತ್ತೆ, ಅವನ ಅಣ್ಣನ ಮಗ ಇನ್ನೊಬ್ಬ ಡೆಪ್ಟಿ ಕಮಾಂಡೆಂಟ್ ಇರ್ತಾನೆ ಅವನ ಇದನ್ನು ನೋಡ್ಕೊಳ್ಳುವಂಥ. ಅವನು ತಕ್ಷಣವೇ ಅವನೇನು ಮಾಡ್ತಾನೆ, ಡೈಮಾರಿ ಕಂಗೂರ್ ಅಂತ ಅವನ ಹೆಸರು, ಅಸ್ಸಾಂ ಕಡೆಯವನು ಅವನು. ಅವನು ಅವ್ರ ಅಣ್ಣನ ಮಗ ಅವನು. ಅವನು ಅಲ್ಲಿಂದ ಎಸ್ಕೇಪ್ ಆಗಿಬಿಡ್ತಾನೆ ತಕ್ಷಣವೇ, ನನ್ನ ಒಳಗಾಕ್ಬಿಡ್ತಾರೆ ಈಗ ಅಂದ್ಬಿಟ್ಟು ಅಂತ. ಯಾಕೆಂದರೆ ಅಲ್ಲಿ ಒಳಗಡೆ ಹೋಗ್ಬಿಟ್ಟು ಅಂದರೆ ಭಾಳ ಕಷ್ಟ, ತುಂಬ ಕೇಸಸ್ಗಳಾಗ್ಬಿಟ್ಟು ಇವರು ಇರ್ತಾರೆ. ಅಷ್ಟೊತ್ತು ಇವನು ಭಾಳ ಪವರ್ಫುಲ್ ಇದ್ದ ಅವನು, ಈ ಡೈಮಾರಿ ಕಂಗೂರ್ ಇವನು. ಇವನು ಅಷ್ಟೊತ್ತಿಗಾಗಲೇ ಬಾಂಗ್ಲಾದೇಶಕ್ಕೆ ಹೋಗಿ ಎಲ್ಲ ಥರವಾದಂಥ ಟ್ರೈನಿಂಗು, AK-47, ಆಮೇಲೆ ಗ್ರೆನೇಡ್ ಮಾಡುವಂಥದ್ದು, ಗ್ರೆನೇಡ್ ಲಾಂಚಿಂಗು, ಆಮೇಲೆ AK-56 ರೈಫಲ್ಲು, ಪಿಸ್ಟಲ್ಲು, ರಿವಾಲ್ವಾರ್ಗಳು, ಇದು ಎಲ್ಲ ಟ್ರೈನಿಂಗ್ಗಳನ್ನ ಸುಮಾರು ಜನನ ಕರ್ಕೊಂಡೋಗ್ಬಿಟ್ಟು ಟ್ರೈನಿಂಗ್ ಮಾಡಿಸ್ಕೊಂಡು ಬಂದಿದ್ದ ಅವನು. ಅವನಲ್ಲಿ ತೊಗೊಂಡು ಬಂದು ಏನು ಮಾಡ್ತಾನೆ, ಇವನು ಹೋಗಿ ಬಾರ್ಡರ್ ಕ್ರಾಸ್ ಮಾಡ್ಕೊಂಡು ಹೋಗೋದು, ಅಲ್ಲಿ ಟ್ರೈನಿಂಗ್ ಮಾಡಿಸ್ಕೊಳ್ಳೋದು, ಅಲ್ಲಿ ಟ್ರೈನಿಂಗ್ ಕ್ಯಾಂಪ್ಗೆ ಹೋಗ್ಬಿಟ್ಟು ಅಲ್ಲಿ ಕಾಡೊಳಗಡೆ ಟ್ರೈನಿಂಗ್ ಮಾಡಿಕೊಂಡು ವಾಪಸ್ ಅಸ್ಸಾಮಿಗೆ ಬಂದ್ಬಿಡೋದು ಪೂರ್ತಿ ಅಲ್ಲಿ ಇವರ. ಮತ್ತು ಅದರ ಪ್ರಕಾರ ಚಟುವಟಿಕೆ ಮಾಡ್ತಕ್ಕಂಥದ್ದು, ಮತ್ತು ಎಕ್ಸ್ಟ್ರಾಕ್ಷನು, ಕಿಡ್ನಾಪಿಂಗು ಇವ್ರದ್ದು ಇದೇ ಕೆಲಸ ನಿರಂತರವಾಗಿ ನಡೀತಾ ಇರ್ತದೆ. ಅವ್ರು ತಲೆನೋವಾಗ್ಬಿಟ್ಟಿರ್ತಾರೆ ಇವರು ಫುಲ್ ಈ ಒಂದು ಬೋಡೋ ಮಿಲಿಟೆಂಟ್ ಗ್ಯಾಂಗಿದು. ಯಾವಾಗ ಅವ್ನು ಹಿಡ್ಕೊಬಿಟ್ರು, ಅವ್ನು ಹಿಡ್ಕೊಂಡ ತಕ್ಷಣ ಏನಾಗುತ್ತೆ, ಮೇಯ್ನ್ ಇವ್ನ ತಲೆನೇ ಇವನು ಯಾರು, ಈ ರಂಜನ್ ಹಿಡ್ಕೊಬಿಡ್ತಾರೆ. ಇವನು ಡೈಮಾರಿ ಕಂಗೂರ, ಇನ್ನೊಬ್ಬ ಕಂಗೂರ್ ಅಂತ ಅವನು, ಅವ್ನ ಅಣ್ಣನ ಮಗನೇ ತಲೆ ಇವನಿಗೆ ಫುಲ್ಲು. ಆರ್ಗನೈಸೇಷನ್ನು, ಮನಿ, ಆಮೇಲೆ ಕಲೆಕ್ಷನ್ಸು, ಎಕ್ಸ್ಟ್ರಾಕ್ಷನ್ನು, ಇದೆಲ್ಲ ಅಕೌಂಟ್ಗಳಿಗೆ ಪೂಲ್ ಮಾಡಿಸ್ತಕ್ಕಂಥದ್ದು. ಇವರೆಲ್ಲೂ ದುಡ್ಡುಗಳನ್ನ ನೇರಕ್ಕೆ ತೊಗೊಳ್ಳುವಂಗಿಲ್ಲ. ಅವ್ರು ಹೇಳ್ದಂದ್ರೆ ತೊಗೊಂಡೋಗಿ ಅಕೌಂಟ್ಗಳಿಗೆ ದುಡ್ಡಾಗ್ತಾ ಇರ್ಬೇಕು ಅವರು. ಎದುರಿಸಿ ಏನು ಮಾಡ್ತು ಅಂತಂದರೆ ಅಕೌಂಟ್ ತೊಗೊಂಡೋಗಿ ಹಾಕ್ಬೇಕು, ಇಲ್ಲ ಅಂತಂದರೆ ವಾರ್ನಿಂಗ್ ಮಾಡಿ ಅವ್ರನ್ನ ಕಾಯಿಸ್ಬಿಟ್ಟು ಹೊಡೆಸ್ಬಿಡ್ತಾರೆ.
ಎಲ್ಲಾದರೂ ಒಂದು ಕಡೆ ಇಂಥ ಟೈಮ್ ಒಳಗಡೆ ಆಗಲಿಲ್ಲ ಅಂತಂದರೆ ನೆಕ್ಸ್ಟ್ ಟಾರ್ಗೆಟೇ ಅವರು. ಈ ಥರ ಮಿಲಿಟೆಂಟ್ ಗ್ರೂಪ್ಗಳು ಕೆಲಸ ಮಾಡ್ತಾಯಿದ್ದು ಇಂಥದ್ರಲ್ಲಿ ಸಿಕ್ಕಾಪಟ್ಟೆ ಇದೇ ಥರದ್ದು ಭಾಳ ಅಲ್ಲಿ ಕ್ರೈಮ್ಸ್ ಆಗೋಗ್ಬಿಟ್ಟಿರ್ತವೆ. ಆವಾಗ ಅವ್ನು ಒಳಗೋದ ತಕ್ಷಣ ಇವನು ಏನು ಮಾಡ್ತಾನೆ, ಬೆಂಗಳೂರಿಗೆ ಬಂದ್ಬಿಡ್ತಾನೆ ಇವನು, ಇವನು ಡೈಮಾರಿ ಕಂಗೂರು ಬಂದ್ಬಿಡ್ತಾನೆ. ಬಂದ ತಕ್ಷಣನೇ ಅವ್ರಿಗೆ ಅಲ್ಲಿ ಅವ್ರಿಗೆ ಇನ್ಫಾರ್ಮೇಶನ್ ಗೊತ್ತಾಗ್ತದೆ, ಇಲ್ಲಿಂದ ಎಕ್ಸ್ಟ್ರಾಕ್ಷನ್ ಸ್ಟಾರ್ಟ್ ಮಾಡಿಬಿಟ್ಟಿರ್ತಾನೆ ಬೆಂಗಳೂರಲ್ಲಿ ಕೂತ್ಕೊಂಡು. ಓಕೆ, ಇಲ್ಲಿ ಕೂತ್ಕೊಂಡು ಹಲವಾರು ಸಿಮ್ ಕಾರ್ಡ್ಗಳು ಇಟ್ಕೊಂಡು ಎಲ್ಲರಿಗೂ ಎಕ್ಸ್ಟ್ರಾಕ್ಷನ್ ಮಾಡೋದು, ಬ್ಯಾಂಕ್ಗಳಿಗೆ ಅಕೌಂಟ್ ಹಾಕ್ಸೋದು, ಸುಮಾರು ಕೋಟಿಗಟ್ಟಲೆ ದುಡ್ಡುಗಳು ಅಲ್ಲಿ ಎಕ್ಸ್ಟ್ರಾಕ್ಷನ್ ಮಾಡಿ ಬ್ಯಾಂಕ್ಗಳಿಗೆ ಹಾಕ್ಸ್ತಾ ಇರ್ತಾನೆ. ಆಮೇಲೆ ಇವ್ರಿಗೂ ತಲೆನೋವಾಗ್ಬಿಡ್ತದೆ, ಬೆಂಗಳೂರಿಗೆ ಬಂದರೆ ಬಂದಾದಮೇಲೆ ಕಮಿಷನರ್ ಇರ್ತಾರೆ ನಮ್ಮ ಬಿದ್ರಿ ಸಾಹೇಬರು ಮತ್ತು ಸೋನಿಯಾ ನಾರಂಗ್ ಅವರು, ಆಮೇಲೆ ನಾನು ರಮೇಶ್ ಅಂದರೆ ACP ಅವರು ನಮಗೆ. ಓಕೆ, ನೀವೆಲ್ಲಿದ್ದಿರಿ ಸರ್? ನಾನು ಅವಾಗ JP Nagar 2010. ಆಮೇಲೆ ತಕ್ಷಣವೇ ನೋಡಿ ಇದು ಈಗ ಪತ್ತೆ ಮಾಡಿ ಇದನ್ನು, ಇದು ಅಸ್ಸಾಂ ಪೊಲೀಸವ್ರು ಬಂದಿದ್ದಾರೆ, ಏನಾದರೂ ಮಾಡಿ ಅರ್ಜೆಂಟಾಗಿ ಅವ್ರನ್ನ ಹಿಡಿಬೇಕು, ಅವ್ರ ಹತ್ರ ವೆಪನ್ಗಳಿದ್ದಾವೆ, AK-47 AK-56 ಇರ್ಬೋದು ವೆಪನ್ಗಳು, ಅವ್ರ ಹತ್ರ ಭಾಳ ಹುಷಾರಾಗಿ ಆಪ್ರೇಷನ್ ಮಾಡಬೇಕು ಅಂತ ಅಂದರು. ಅವರು ಒಂದೇ ಒಂದು ಅವರು ತಂದಿರತಕ್ಕಂಥದ್ದು JP Nagar ಒಂದು ಫೋನ್ ನಂಬರು ವರ್ಕ್ ಆಗ್ತಾ ಇರುವಂತ ತಂದಿದ್ದಾರೆ, ಇಂಥ ಲೊಕೇಶನಲ್ಲಿ ಇದ್ದಾರೆ ಅಂತ ಅಂದ್ಬಿಟ್ಟು ತಂದಿದ್ದಾರೆ. ಅಸ್ಸಾಮಿಂದ ಬಂದವರು ಇಲ್ಲಿಂದ ಎಕ್ಸ್ಟ್ರಾಕ್ಷನ್ ಮಾಡ್ತಾ ಇರ್ತಕ್ಕಂಥ ನಂಬರು, ಇಂಥ ದಿವಸ ಇಂಥ ಡೇಟ್ ಇದರಲ್ಲಿ ಇಷ್ಟು ಇಲ್ಲಿ ವರ್ಕ್ ಆಗಿದೆ ಅನ್ನುವುದಷ್ಟೇ ತಂದಿದ್ದವರು. ಆಮೇಲೆ ನಾವು ಹೆಂಗಪ್ಪ ಇದು ಏನು, ಒಂದು ಟವರಲ್ಲಿ ಹೆಚ್ಚು ಕಡೆ 1 kilometer ಸುತ್ತಳತೆ ತಗೊಳ್ಳುತ್ತದು ಕೆಪಾಸಿಟಿ ಒಂದು ಟವರು. ಓಕೆ, 1 kilometer ನಾವು JP Nagar ಯಾವ ಮನೆ ಅಂತ ನಾವು ಪತ್ತೆ ಮಾಡೋದು, ತಲೆ ಕೆಟ್ಟೋಗ್ಬಿಡ್ತು ನಮಗೆ. ಹಿಂಗೆ ಅಂಥದ್ದು ಬಂದಾಗ ಟೆನ್ಷನು ಆಗಿಬಿಡ್ತದೆ. ಈಗ ಅವನು ಮಾತಾಡಿರೋದಂತೂ ನಿಜ, ಅದು ನಮ್ಮ ಹತ್ರ ರೆಕಾರ್ಡ್ಸು ಇದೆ, ಎಲ್ಲ ಇದೆ. ಬಟ್ ಮಾತಾಡಿರೋದು ಯಾರಿಗೆ ಮಾತಾಡಿದ್ದಾನೆ, ಎಲ್ರಿಗೂ ಬರೀ ಅಸ್ಸಾಂನವ್ರಿಗೆ ಮಾತಾಡಿದ್ದಾನೆ, ಇಲ್ಲಿ ಯಾರ್ದು ಕಾಂಟ್ಯಾಕ್ಟ್ ಇಲ್ಲ, ಒಬ್ರಿಗೂ ಮಾತಾಡಿಲ್ಲ ಅವನು. ಯಾ ಅಸ್ಸಾಮೀಸ್ ಬಿಟ್ಟರೆ ಒಂದೇ ಒಂದು ಕಾಲಿಲ್ಲ ಇಲ್ಲಿ. ಆಮೇಲೆ ನಾವು ನಮ್ಮ ಮನೋಜ್ ಏನು ಮನೋಜ್ ಇದು ಈ ಥರ ವೆಪನ್ ಇದಾವಂತೆ, ನಾವು ಭಾಳ ಹುಷಾರಾಗೆ ಹೋಗ್ಬೇಕು, ಯಾಕೋ ದೊಡ್ಡ ಆಪ್ರೇಷನೇ ಮಾಡಬೇಕಾ ಇದನ್ನ, ಹೆಂಗೆ ಮಾಡೋದು ಇದು ಅಂತೇಳಿ ಇಲ್ಲ ಇಲ್ಲ ಭಾಳ ಗೌಪ್ಯವಾಗಿ ಮಾಹಿತಿ ಕಲೆ ಹಾಕಿ ಹಿಡಿಬೇಕಾದಾಗ ನಾವು ಬೇಕಾದರೆ ಒಂದು ಫೋರ್ಸ್ ತೊಗೊಂಡೋಗಿ ಹಿಡಿಯೋಣ ಅನ್ನುವಂಥ ಕಾರ್ಯಕ್ರಮ ಎಲ್ಲ ಆಯಿತು. ನೀವು ಅಟ್ಲೀಸ್ಟ್ ಎಲ್ಲಿದ್ದಾರೆ ಅಂತ ಅನ್ನುವಂಥದ್ದು ಫೈಂಡ್ ಔಟ್ ಮಾಡಿ ನೀವು ಅಂತೇಳಿ ನಮಗೆ ಬಂದರು. ನಾವು ಅವತ್ತು ಬೆಳಗ್ಗೆ 10 ಗಂಟೆಗೆ ಪ್ರಾರಂಭ ಮಾಡಿದವರು. ಹೆಂಗಿದು ಈ ಏರಿಯಾದಲ್ಲಿ ಆಯಿತು, ಅಸ್ಸಾಮವ್ರು ಬಂದಿದ್ದಾರೆ, ಅಸ್ಸಾಮವ್ರು ಬಂದು ಉಳ್ಕೊಂಡಿದ್ದಾರೆ, ಎಷ್ಟು ರಸ್ತೆನಲ್ಲಿ ನೋಡೋದು ತುಂಬ ಜನ ಓಡಾಡ್ತಾವ್ರೆ ಅಸ್ಸಾಂನವರು, ಹೋಟ್ಲಿಂದ ಬರೋರೆಲ್ಲ ಅವರೇ ಬರ್ತಾವ್ರೆ. ಆಮೇಲೆ ಇವಂದು ಒಂದು ಫೋಟೋ ಇದೆ, ಯಾವುದೋ ಒಂದು ಹಳೆ ಫೋಟೋ ಕೊಟ್ಟಿರೋದು, ಅದಕ್ಕೆ ನೋಡಿದ್ರೆ ಏನೂ ಗೊತ್ತೇ ಆಗೋದಿಲ್ಲ, ಹಳೆ ಫೋಟೋ ಜಮಾನ ಕಾಲದ್ದು, ಯಾವುದೋ ಹೈಸ್ಕೂಲ್ಗೆ ಹೋಗ್ತಿದ್ದು ಯಾವುದೋ ಒಂದು ಫೋಟೋ ಕೊಟ್ಟರು. ಇದು ನೋಡಿದ್ರೆ ಅವ್ನು ನೋಡಿದ್ರೆ ಇಲ್ಲಿ ಬತ್ತಾರದೆಲ್ಲ ಅವ್ರ ಥರನೇ ಕಾಣಿಸ್ತಾರೆ. ಓಕೆ, ಅವ್ರ ಕಣ್ಣು ಸ್ವಲ್ಪ ಹಿಂಗೆ ಚಿಕ್ಕದಾಗಿ. ನಮ್ಮಲ್ಲಿದ್ದ ನಮ್ಮ ಇವರು ನಮ್ಮ ಪೊಲೀಸವರು, ಸರ್ ಏನು ಸರ್ ಇದು ಅಲ್ಲಿ ಬತ್ತವರೆಲ್ಲ ನೋಡಿ ಹೋಟ್ಲಿಂದ ಎಲ್ಲ ಹಂಗೆ ಅವರಲ್ಲ ಸರ್ ಎಲ್ಲ ಎತ್ತಕೊಂಡು ಹೋಗ್ಬಿಟ್ಟೋಣ ಸರ್. ಇಲ್ಲಪ್ಪ ಹಂಗಾಗಲ್ಲ, ಪಕ್ಕ ಹಿಡಿಬೇಕು ನಾವು, ಹಿಂಗೆ ಹಿಡ್ಕೊಂಡು ಹೋಗ್ಬಿಟ್ರೆ ಪ್ರಚಾರ ಆಗ್ಬಿಡ್ತದೆ. ನೋಡಿ ಸರ್ ಇವ್ನ ಥರ ಅವ್ನ ಥರ ಒಂದೇ ಥರ ಅಲ್ವ ಸರ್ ಫೋಟೋ? ಹೌದು, ಇವ್ರು ಹಿಂದೆ ಒಂದೇ ಥರನೇ ಹಂಗೆ ಇರ್ತಾರೆ ಇವರು, ಅವರ ಇದೇ ಹಂಗೆ, ಹುಷಾರಾಗಿ ಕಂಡು ಹಿಡಿಬೇಕು. ಒಂಥರ ಕುರಿ ನೋಡಿದ್ರೆ ಒಂದೇ ಥರ ಎಲ್ಲ ಕಾಣಿಸ್ತವೆ ಫಸ್ಟು, ಆಮೇಲೆ ಕುರಿ ಮೇಯ್ಸನಿಗೆ ಗೊತ್ತಾಗ್ತದೆ ಕುರಿನೇ ಬೇರೆ ಒಂದೊಂದು ಥರ ಇರ್ತವೆ. ಹಂಗೆ ಅಲ್ವಾ? ನಾವು ಈಗ ನಾನು ಕುರಿ 1,000 ಕುರಿ ನೋಡಿದ್ರೆ, ನಾನು ದೇವರಾಣಿ ಇನ್ನೊಂದು ಕುರಿ, ನಾನದು ಮೇಯ್ಸಕ್ಕೆ ಶುರು ಆದಮೇಲೆ ಪ್ರತಿ ಕುರಿದು ಅದ್ರದ್ದು ಇಂಡಿವಿಜುವಲ್ ಕ್ಯಾರೆಕ್ಟರ್ ಹೇಳ್ಬಿಡ್ತೀನಿ, ಅದೇ ಥರನೇ ಯಾವುದು ಎಲ್ಲ ಇದ್ರಲ್ಲೂ. ಹಂಗಪ್ಪ ಇದು ನಾವು ನೋಡ್ತಾ ಇದ್ರೆ ಪ್ರತಿ ದಿವಸ ಅವ್ರು ನೋಡ್ತಾ ಇದು ಮಾಡ್ತಾಯಿದ್ರೆ ನಮ್ಮ ಪಕ್ಕ ಗೊತ್ತಾಗ್ಬಿಡ್ತದೆ, ಇವತ್ತು ಹೊಸ್ದಾಗಿ ನೋಡ್ತಾ ಇದ್ದೀವಲ್ಲ ಆ ಕಣಕ್ಕೆ ಹಂಗೆ ಕಾಣಿಸ್ತಾರೆ ಅವರು. ಹಂಗೆಲ್ಲ ಹಿಡಿದು ಸುಂದರಿ ಅಂತ ಹೇಳ್ಬಿಟ್ಟು ನಾವು ಹೋಟೆಲ್ಗಳಲ್ಲಿ ನಾವು ಫಸ್ಟು ನಾವೇನು ಹೋಗಿ ಚೆಕ್ ಮಾಡೋಕೆ ಹೋಗಲಿಲ್ಲ. ಅವರು ಒಂದೇ ಲೊಕೇಶನಲ್ಲಿದ್ದಾನೆ, ಒಂದು ಕಡೆ ಎಲ್ಲೂ ಹೋಗಿಲ್ಲ. ಈ ಕಡೆ ಎಲ್ಲಾದರೂ ಬಂದರೆ ಬೇರೆ ಟವರ್ಗಾರು ಎಲ್ಲೂ ಇಲ್ಲ. ಏನು ಇವ್ರಿಗೆ ಎಕ್ಸ್ಟ್ರಾಕ್ಷನ್ ಮಾಡ್ತಾ ಇದ್ದಾನೋ, ಒಂದು ಕಡೆ ಒಳಗಡೆ ಹೋಗಿ ಕೂತ್ಕೊಬಿಟ್ಟವನೆ. ಹೋಟ್ಲಲ್ಲಿ ಇರೋದಾ ಸರ್ ಅವನು? ಹೋಟ್ಲಲ್ಲಿದ್ದಾನ ಮನೆಯಲ್ಲಿದ್ದಾನ ಗೊತ್ತಾಗ್ತಾ ಇಲ್ಲ ನಮಗೆ. ನಮಗೆ ತಲೆ ಕೆಟ್ಟೋಗ್ಬಿಟ್ಟು ಒಂದು ಹುಡುಗ ನಮಗೆ ಎಷ್ಟು ಇನ್ಫಾರ್ಮೇಷನ್ ಇದೆಯೋ JP Nagar, ಯಾಕೆಂತಂದರೆ ನನಗೆ ತುಂಬ ಇನ್ಫಾರ್ಮೇಷನ್ ಇತ್ತು, ನನ್ನ ಎಲ್ಲ ನನ್ನ ಶಕ್ತಿ ಮೀರಿ ಖರ್ಚು ಮಾಡ್ತಾ ಇದ್ದೀನಿ, ನಮಗೆ ಬೇಕಾಗಿರೋ ಸಿಕ್ಕಲ್ಲ. ಓಕೆ, ಆಮೇಲೆ ನಮ್ಗೆ ಏನು ಬೇಕಾಗಿರೋ ಸಿಕ್ಕಲ್ಲ. ಆಮೇಲೆ ಇನ್ನೊಂದು ಏನಾಗಿದೆ, ಸಡನ್ನಾಗಿ ಹೋಗ್ಬಿಟ್ಟು ನಾವೇನಾರು ನೋಡ್ತು ಅಂತಂದರೆ ಅವನ ಥರ ಒಂದು ವೆಪನ್ಗಳಿದ್ದಾವೆ, ಅದೊಂದು ಭಯ ಗೊತ್ತಾಯ್ತು ನಮಗೆ. ಅವ್ನು ಎಸ್ಕೇಪ್ ಆಗ್ಬೋದು, ಇಲ್ಲ ಎಸ್ಕೇಪ್ ಆಗ್ಬೋದು, ಅವನ ಹತ್ರ ವೆಪನ್ ಇದೆ ಅಂತ ಹೇಳ್ತಾರೆ ಅಸ್ಸಾಂ ಪೊಲೀಸ್ನವರು. ಆಮೇಲೆ ನಮಗೆ ಇದೊಂದು ಟೆನ್ಷನ್ನು. ಆಮೇಲೆ ರಮೇಶ್ ಅಂದರೆ ಸಾಹೇಬರು, ಉಮೇಶ್ ಏನಪ್ಪ ಇದೊಂಥರ, ಇದು ಏನು ಒಂಥರ, ನನಗೂ ಸಾಹೇಬರು ಮಾತಾಡಿದರು, ಎಲ್ಲಿದ್ದೀರಿ? ನಾನು ಬರ್ತೀನಿ ಸರ್. ಬ್ಯಾಡಿ ಸರ್, ನೀವೆಲ್ಲ ಬಂದರೆ ಎಲ್ಲ ನಮಸ್ಕಾರ ಹೊಡೆದ್ಬಿಡ್ತಾರೆ, ಬೀದಿ ಬಿದ್ದಿಲ್ಲಲ್ಲ, ಸುಮ್ಮನೆ ನಾವು ನೀವು ಇಬ್ಬರು ಹೋಗ್ತಾ ಇದ್ರೆ ನಾವು ಹೆಂಗೋ ಕದ್ದು ಪದ್ದು ಮಾಡ್ತಾ ಇದ್ದೀವಿ ಇಲ್ಲಿ. ಏನು ಸರ್ ಹಿಂಗೆ ಇಲ್ಲೇ ಇದ್ದೀರಲ್ಲ ನೀವು, ಏನು ಬೆಳಿಗ್ಗೆಯಿಂದ ಇಲ್ಲೇ ಓಡಾಡ್ತಾ ಇದ್ರಲ್ಲ, ಯಾರು ಸರ್ ಈ ಥರ ಕೇಳೋಕೆ ಶುರು ಮಾಡ್ಬಿಟ್ರಲ್ಲ. ಜನ ಕೇಳ್ಬಿಡ್ತಾರೆ, ಯಾಕೆಂದ್ರೆ ನಾವೆಲ್ಲ ಓಡಾಡಿ ಪ್ರತಿಯೊಬ್ಬರು ನೋಡ್ತಾರೆ, ಯಾಕೆ ಇವ್ರು ಮನೆ ಮುಂದೆ ನಿಂತ್ಕೊಂಡಿದ್ದಾರೆ, ಯಾಕೆ ಇಲ್ಲಿ ನಿಂತವ್ರೆ, ಏನು ಇಲ್ಲೇ ನಿಂತವ್ರಲ್ಲ, ಅವ್ರು ಯಾರನ್ನೂ ಕೇಳ್ತಾವ್ರಲ್ಲ,
ಹಿಂಗೆ ಪೊಲೀಸಿಂಗ್ ಆಗೋಗ್ಬಿಡ್ತದೆ ನ ಏರಿಯಾಗಳಲ್ಲಿ. ನಮಗೂ ರೀ ಭಾಳ ಪ್ರಚಾರ ಆಗ್ಬಿಡ್ತದಪ್ಪ ಇದು, ಇದೇನಪ್ಪ ಇದು. ನಮಗೂ ಏನೇ ಪ್ರಚಾರ ಆದರೂ ಅವನು ಬೇರೆ ರಾಜ್ಯದವನವನು ನೋಡೇ ಬಿಡೋಣ, ಹಂಗೇನು ಅಂಥದ್ದು ಯಾರು ಹೋಗಿ ಏನು ಹೇಳದೇ ಇರುವಂಥದ್ದು ಏನು ಇರ್ಬೋದು ಅಂತೇಳಿ ನಮ್ಮ ರಸ್ತೆಗಿರ್ತಕ್ಕಂಥ ಎಲ್ಲ ಇನ್ಫಾರ್ಮೆಂಟು ಕರ್ಕೊಬಂದು ಪೂರ. ಎಲ್ಲ ರಸ್ತೆಯಲ್ಲೂ ಇನ್ಫಾರ್ಮೆಂಟ್ಗಳಿರ್ತಾರೆ, ನಮ್ಗೆ ಬೇಕಾಗಿರೋ ಹುಡುಗರುಗಳಿರ್ತಾರಲ್ಲ, ಪ್ರತಿಯೊಂದು ಇನ್ಫಾರ್ಮೇಟ್ ಎಲ್ಲ ಹುಡುಗರನ್ನ ಕರ್ಕೊಂಡು ಬಂದು ಒಂದು ಕಡೆ ಗುಡಿ ಹಾಕ್ಕೊಂಡ್ವಿ ಅವ್ರಿಗೆ ರಸ್ತೆಯಲ್ಲಿ. ಆ ಭಾಗದಲ್ಲಿ ಒಂದು ಕಿಲೋಮೀಟ್ರ್ ಎಷ್ಟಿರ್ತದೆ ಎಲ್ಲರೂ ಅವ್ರು ಕರ್ಕೊಂಡು ಬಂದು ಅವ್ರಿಗೆ ನೋಡಪ್ಪ ಇಂಥ ದಿವಸದಿಂದ ಒಬ್ಬ ಮನುಷ್ಯ ಬಂದಿದ್ದಾನೆ ಹೀಗೆ ಇಂಥವ್ರಿ ಒಟ್ಟಿನಲ್ಲಿ ಇಲ್ಲೇ ಇದ್ದಾನೆ ಅವನು, ಯಾರೋ ಮನೆ ಕೊಟ್ಟಿದ್ದಾರೆ ಅವನಿಗೆ, ಮನೆ ಒಳಗಡೆ ಇದ್ದಾನೆ, ಇಲ್ಲಿ ಮನೆಯಲ್ಲಿರುವುದಂತೂ ನೂರಕ್ಕೆ ನೂರು ಸತ್ಯ. ಆ ಕಾರಣಕ್ಕೆ ನೀವು ಈ ರಸ್ತೆಯಲ್ಲಿ ಇದ್ದೀರಿ, ನಿಮ್ಮ ಮನೆ ಮನೆಯಲ್ಲಿ ಇರ್ತಕ್ಕಂಥವ್ರು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತು, ನೀವೇನಾದರೂ ಮಾಡಿದ ಇನ್ಫಾರ್ಮೇಷನ್ ತೆಗಿಕಾಯ್ತದ ಅಂತ ಅಂದ್ಬಿಟ್ಟು ನಾವು ಬೆಳಿಗ್ಗೆಯಿಂದ ಅವ್ರಿಗೆಲ್ಲ ಒಂದು ಹೆಚ್ಚು ಕಡಿಮೆ ಒಂದು 50 ಜನ ಕರೆಸ್ಕೊಂಡ್ವಿ. ಆಮೇಲೆ ನೀವು ಯಾವ ಕಾರಣಕ್ಕೂ ಪ್ರಚಾರ ಮಾಡಿಬಿಡಬಾರ್ದು, ನಿಮ್ಮ ನೀ ಪೊಲೀಸ್ ಥರನೇ ನೀವು ಕೆಲಸ ಮಾಡಬೇಕು, ಒಂದು ಚೂರು ಗೊತ್ತಾಗಬಾರ್ದು ಆ ಥರ ಇದ್ದರೆ ನಾವು ಅಂತೇಳಿ ಆ ಥರನೇ ಕರೆಸ್ಕೊಂಡ್ವಿ. ನಾವು ಕರೆಸಾದ್ಮೇಲೆ ಆಯಿತು ಸರ್ ನಾವು ಮಾಡ್ತೀವಿ, ನಾವು ಯಾರನ್ನೂ ಕೇಳೋದಿಲ್ಲ, ಭಾಳ ಗೌಪ್ಯವಾಗಿ ನಾವು ಖಂಡಿತವಾಗಿ ಮಾಡ್ತೀವಿ ಸರ್ ಅಂತೇಳಿ ಹೋದರು. ಎಲ್ಲ ಅವ್ರದ್ದೆಲ್ಲನೂ ಜೆರಾಕ್ಸ್ ಮಾಡಿಸಿ ಅವ್ರಿಗೆಲ್ಲ ಕೊಟ್ಟು ನೋಡಿ ಈ ಥರ ಇದು, ಇವನು ಹಳೆಯ ಫೋಟೋ ಇದು ಈ ಮನುಷ್ಯ, ಬಟ್ ಅವನು ಒಂದೇ ಕಡೆ ಇದ್ದಾನೆ, ಈಚೆ ಬರ್ತಾ ಇಲ್ಲ, ಯಾರು ಅಂಗಡಿಗೆ ಬರ್ತಾವ್ರೆ, ಅವರು ಊಟ ಯಾರು ತೊಗೋಯ್ತಾವ್ರೆ, ಇಲ್ಲ ಸಾಮಾನುಗಳವ್ರು ತೊಗೋಬೇಕಲ್ಲ ಒಳಗಡೆಗೆ, ಅವರು ಅವ್ರ ಸಾಮಾನು ಕೊಡಬೇಕಲ್ಲ, ಅವ್ರ ಊಟಕ್ಕಂತೂ ಬೇಕೇ ಬೇಕಲ್ಲ, ಅಡುಗೆ ಮಾಡೋಕ್ಕಾದ್ರೂ ಸಾಮಾನು ತೊಗೊಂಡು ಹೋಗಿ ಬರಬೇಕಲ್ಲ ಅವರು. ಇದನ್ನು ನಾವು ನೋಡಬೇಕು ಯಾರು ಅದಕ್ಕೆ ಮಾಡ್ತಾ ಇದ್ದಾರೆ. ಇವ್ರು ಇಂಥ ಡೇಟಿಂದ ಈಚೆಗೆ ಬಂದವ್ರೆ, ಹಳೆ ಡೇಟಲ್ಲಿ ಬಂದಿರೋರು ಇಲ್ಲ ನಮಗೆ. ಈಗ ಬಂದಿವರು ಒಂದು ತಿಂಗಳಾಗಿದೆ ಅಷ್ಟೇ, ಒಂದೂವರೆ 2 ತಿಂಗಳಾಗಿದೆ. 2 ತಿಂಗಳಿಂದ ಹಿಂಭಾಗದಲ್ಲಿ ಆಚೆ ಹಿಂದೆ ಇರ್ತಾ ಬಂದು ಉಳ್ಕೊಂಡವ್ರು ನಮಗೆ ಬೇಕಾಗಿಲ್ಲ. 2 ತಿಂಗಳಿಂದ ಈಚೆಗೆ ನಮ್ದು ಏನು ಮೊಬೈಲ್ಗಳು ನಡೆದಿದೆಯಲ್ಲ ಅಲ್ಲಿಂದ ಈಚೆಗೆ ಬಂದಿರತಕ್ಕಂಥವ್ರು ನಮಗೆ ಬೇಕಾಗಿರುವಂಥದ್ದು. ಹಿಂದೆ ಬಂದು ಸರ್ 1 ಆಯಿತು ಅಂದರೆ ನಮ್ಗೆ ಅವ್ರ ಅವಶ್ಯಕತೆ ಇಲ್ಲ ಸರ್. ಆಮೇಲೆ ಅದರ ಒಂದು ಕ್ವಶನ್ ಕೇಳ್ದ ಅವನು, ಸರ್ 1 ನೀವು ಅವ್ನು ಕೇಳಿಬಿಡಿ ಅಂದರೆ ಅವ್ರ ಜೊತೆ ಬಂದು ಸೇರ್ಕೊಬಿಟ್ಟಿದ್ರೆ ಸರ್ ಅಂತ ಒಬ್ಬ ಇನ್ಫಾರ್ಮೆಂಟು. ಏ ನೀವು ಬಲೆ ಬುದ್ದು ಅಂತ ಇದೆಯಾ ಕಣೆ ನೀವು ನೋಡಿ. ಒಂದೊಂದು ಸಾರಿ ನಾವು ಮಾತಾಡಬೇಕಾದಾಗ ನಾವು ಎಷ್ಟೇ ನಾವು ಏನೋ ತಿಳ್ಕೊಬಿಟ್ಟಿದ್ದೀವಿ ಅಂದರೆ ಅವ್ರ ಹತ್ರ ಕಲಿದಿರ್ತದೆ ನಾವು. ಅರೆ ಹೌದಲ್ಲ ಮನೋಜ್ ನೋಡ್ರಿ ಇದು ಹೆಂಗಿದೆ ಇದು ಹೌದಲ್ವಾ, ಅಕಸ್ಮಾತ್ ಬಂದು ಅವ್ರ ಜೊತೆ ಸೇರ್ಕೊಬಿಟ್ಟಿದ್ರಪ್ಪ, ನಾವು ಬರೀ ಹೊಸ್ದಾಗಿ ಬಂದಿರೋ ಹುಡ್ಕೊಳಕ್ಕೆ ಹೋದ್ರೆ ಇದು ಒಂದು ನಾವು ಗಮನದಲ್ಲಿ ಇಟ್ಕೋಬೇಕಪ್ಪ ಕರೆಕ್ಟ್ ಅಲ್ಲ ಅಂತೇಳಿ. ಈಗ ಹೆಂಗೆ ಮಾಡ್ತೀರಿ ಸರ್, ಇವ್ರು ಇದಾರಲ್ಲ ಇವರು ಆ ಕಡೆಯಿಂದ ಬಂದಿರೋರು ಟಿಬೆಟ್ನವರು, ಎಲ್ಲೆಲ್ಲಿ ಮನೆ ಹಿಡಿದ್ರೆ ಎಲ್ಲ ಸರ್ವೆ ಮಾಡ್ಕೊಂಡ್ಬಿಡ್ತೀವಿ ಸರ್ ನಾವು. ಅಸ್ಸಾಂ ಟಿಬೆಟ್ ಅಂದ್ರೆ ಎಲ್ಲ ಒಂದೇ ಥರ ಅವರು, ಅವರೆಲ್ಲ ಅವ್ರನ್ನೆಲ್ಲರೂ ಟಿಬೆಟ್ ಏನೇ ಅನ್ನೋದು ಇವ್ರನ್ನ. ಯಾಕಂದ್ರೆ ನಮ್ಮ ದೇಶ ಟಿಬೆಟ್ ಬೇರೆ ದೇಶ. ಹೌದು ಎಲ್ಲ ನೇಪಾಳದವರು ಟಿಬೆಟ್ ಒಬ್ಬೊಬ್ಬರು ಒಂದೊಂದು ಕರೀತಾರೆ. ಆಮೇಲೆ ಸರ್ ಅವ್ರು ಎಲ್ಲೆಲ್ಲಿ ಯಾರ್ಯಾರು ಮನೇಲಿದ್ದಾರೋ ಪೂರ್ತಿ ನಮ್ಮ ಇದರಲ್ಲಿ ಏರಿಯಾ ರೋಡ್ಗಳಲ್ಲಿ ಅವ್ರನ್ನೆಲ್ಲರೂ ತಂದುಬಿಡ್ತೀನಿ ಸರ್ ಮನೆಗಳನ್ನ, ಬಾಡಿಗೆಯಲ್ಲಿರುವಂಥವ್ರನ್ನ. ಯಾಕೆಂದರೆ ಭಾಳ ಜನ ತುಂಬ ಹೋಟ್ಲುಗಳೆಲ್ಲ ಜಯನಗರ ಅಲ್ಲಿ ಇಲ್ಲಿ ಎಲ್ಲ ಸಿಕ್ಕಾಪಕ್ಕಟ್ಟೆ ಹೋಟ್ಲುಗಳಿದ್ದಾವಲ್ಲ ಇಲ್ಲೆಲ್ಲ ಭಾಳ ಜೆ ಪಿ ನಗರದಲ್ಲಿ ಎಲ್ಲ, ಅದು ಸಣ್ಣ ಕಾಲೋನಿ ಅದು ಸಾರಕ್ಕಿ, ಸಣ್ಣ 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 ಮನೆಗಳಿದ್ದಾವೆ ಬಾಡಿಗೆಗೆ ಸಿಕ್ಬಿಡ್ತಾವೆ ಅಲ್ಲಿ. 5,000 6,000 7,000 ಹಿಂಗೆಲ್ಲ ಬಾಡಿಗೆಗೆ ಸಿಗ್ತಾವೆ ಅಲ್ಲಿ, ಸಣ್ಣ ಒಂದು ರೂಮು ಒಂದು ಬೆಡ್ರೂಮು, ಅದಕ್ಕೋಸ್ಕರ ಅಲ್ಲಿ ಮನೆ ಮಾಡ್ಕೊಬಿಡ್ತಾರೆ ಅಲ್ಲಿ. ಓಕೆ ಓಕೆ. ಆಮೇಲೆ ನಾವು ತೊಗೊಂಡ್ಬಿಡ್ತೀವಿ ಸರ್ ಸಾಯಂಕಾಲ 5 ನಾವು ಪತ್ತೆ ಯಾರ್ಯಾರು ಇದ್ದಾರೋ ಅನ್ನೋದೆಲ್ಲ ನೋಡ್ಕೊಂಡು ಬರ್ತೀವಿ. ಎಲ್ಲ ತೊಗೊಂಡು ಬಂದರು ಪೂರ್ತಿ ಇನ್ಫಾರ್ಮೇಷನ್ನ ಅಲ್ಲಿ ರಂಗಶಂಕರ ಹಿಂಭಾಗದಲ್ಲಿ ಒಂದು ಯಾವುದೋ ಒಂದು ಜಾಗಗಳಿದ್ದು ಅದೆಲ್ಲ ಅಲ್ಲಿಗೆ ಬಂದರು. ಒಬ್ಬೊಬ್ಬ ನೋಡಿ ಸರ್ ಇಂಥ ಮನೆ ಈ ಇಂಥದ್ದಿದು ಈಗ ಇಂತಿಂಥವ್ರು ಇಷ್ಟು ಜನ ಇದ್ದಾರೆ ಇವರು ಈ ಇದೆಲ್ಲ, ಬಟ್ ಇವನು ಇದಾನ ಇಲ್ವಾ ಅಂತ ನಮ್ಗೆ ನಾವಲ್ಲಿ ಹೋದಾಗಲೇ ಕೇಳಿದ್ರೆ ನನಗೆ ಗೊತ್ತು. ಬಟ್ ಮನೆಗಳವರೆಲ್ಲ ನೋಡಿ ಇಂತಿಂಥ ನಮ್ಮ ಮನೆಯಲ್ಲಿ ಇದ್ದಾರೆ ಇಷ್ಟು ರೂಮ್ ಮಾಡ್ಕೊಂಡಿದ್ದಾರೆ ಅಂದ್ಕೊಂಡು ಎಲ್ಲ ತೊಗೊಂಡು ಬಂದರು. ಎಲ್ಲ ನೋಡಿದ್ವಿ ನಾವು ಸುಮಾರು ಹೆಚ್ಚು ಕಡಿಮೆ ಒಂದು 1,000 ಜನ ಇದ್ದಾರೆ ಅವ್ರು ತಂದಿರೋ ಲಿಸ್ಟಲ್ಲಿ. 1 ಒಳಗಡೆ ಏನು ಆ ಟವರ್ಗೆ ಬರುತ್ತಲ್ಲ ಆ ಟವರ್ಗೆ ಸಂಬಂಧಪಟ್ಟಂಥದ್ರಲ್ಲಿ 1,000 ಜನ ಇದ್ದಾರೆ ಈಗ ಅದರಲ್ಲಿ. ಆಮೇಲೆ ಈಗ ಇದರಲ್ಲಿ ಹೆಂಗೆ ಸ್ಕ್ರೂಟ್ನಿ ಮಾಡೋದು ನಾವು, 5 ಆಗೋಯ್ತು ನಮಗೆ ಏನಾದರೂ ಡೆವಲಪ್ಮೆಂಟಾ, ಏನಾದರೂ ಇನ್ಫಾರ್ಮೇಷನ್ ಸಿಗ್ತಾ, ಏನಾದರೂ ಮಾಡ್ತಾ ಇದ್ದೀರಾ? ಯಾಕೆಂದ್ರೆ ನಮ್ಗೆ ಪದೇ ಪದೇ ಫೋನ್ ಆಗ ಅಸ್ಸಾಂ ಆಫೀಸರ್ಗಳು ಬಂದುಬಿಟ್ಟಿರ್ತಾರಲ್ಲ, ನಮಗೆ ಒಂಥರ ಪ್ರೆಷರ್ ಆಗೋಗಿ ಶುರುವಾಗ್ಬಿಡ್ತು. ಏನಪ್ಪ ಇನ್ನೂ ಏನು ಲೀಡೇ ಇಲ್ವಲ್ಲ ಇದು ಪರಿಸ್ಥಿತಿ ಹಿಂಗಿದೆ ಅಂತೇಳಿ ಆವಾಗ ಅವ್ರನ್ನ ಕೂರಿಸ್ಕೊಂಡು ಈಗ ಎಲ್ಲ ತಂದಿದ್ದೀರಪ್ಪ ಇದನ್ನೆಲ್ಲನೂ ಫುಲ್ಲು, ಈಗ ನಾವೇ ಹೋಗಿ ಮನೆಗಳಿಗೆ ಎಲ್ಲ ನಾವೆಲ್ಲ ನೀವು ತೊಗೊಬಂದಿರು ಸತ್ಯ ಅಂದರೆ ಒಂದು ಲೆವೆಲ್ಗೆ ಅಟ್ಲೀಸ್ಟು ಒಂದು ಮನೆಗಳು. ಆಮೇಲೆ ಏನು ಮಾಡಿದ್ವಿ ನಾವು ಸುಮಾರು ಪೊಲೀಸ್ ಇವ್ರನ್ನೆಲ್ಲನೂ ಕರೆಸ್ಕೊಂಡು ಪೊಲೀಸ್ನವ್ರೆಲ್ಲರೂ ಮಫ್ಟಿನಲ್ಲಿ ನೋಡಪ್ಪ ಈ ಸಂಬಂಧಪಟ್ಟಂಥವೆಲ್ಲ ಮನೆ ಇವೆಲ್ಲ ಇದ್ದಾವೆ ಇದರಲ್ಲಿ ನಾವು ಅವ್ರು ಯಾರು ಅಂತ ಪತ್ತೆ ಮಾಡ್ಕೋಬೇಕು. ಈಗ ಬಂದಿರತಕ್ಕಂಥವ್ರು ನಮ್ಗೆ ಒಬ್ಬನ್ನು ಹೇಳ್ತಾರೆ ಇವರು ಯಾರು ಈ ಕಂಗೂರು ಡೈಮಾರಿ ಕಂಗೂರು ಅಂತ ಹೇಳ್ತಾರೆ, ಅವನೊಬ್ಬನ್ನ ನಾವು ಪತ್ತೆ ಮಾಡಬೇಕು ಇದರಲ್ಲಿ, ನಮಗೆ ಉಳಿದವ್ರು ಯಾರೂ ಅವಶ್ಯಕತೆ ಇಲ್ಲ ಅಂತ ಅಂದ್ಬಿಟ್ಟು ಸರಿ ಆಯಿತು ಏನು ಮಾಡೋದು ಯಾವ ಥರ ಕಂಡುಹಿಡಿದು. ಆಮೇಲೆ
ಒಂದು ಇನ್ಫಾರ್ಮೇಷನ್ನು ನನಗೆ ಕಲೆಕ್ಟ್ ಮಾಡಿಕೊಂಡೆ. ಅದೇನು ಅಂದರೆ ಈ ನಾರ್ತ್ ಈಸ್ಟರ್ನ್ ಸ್ಟೇಟಿಂದ ಬಂದಿರ್ತಾರೆ ನೋಡಿ ಇವರೆಲ್ಲ ಫುಲ್ ಟೀಮ್ಗಳು, ಇವರೆಲ್ಲ ಬಂದರೆ ಒಬ್ಬ ಲೀಡರ್ ಇರ್ತಾನೆ ಅವನಿಗೆ, ಅವ್ನ ಗ್ಯಾಂಗ್ಗೆ. ಅಂದರೆ ಅವನಿಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಅವ್ರಿಗೆ ಕಂಪ್ಲೇಂಟ್ ಕೊಡಿಸೋದು, ಇನ್ನೇನೋ ಮಾಡಿಸೋದು. ಇವರೊಂದು ಅಸೋಸಿಯೇಷನ್ ಥರ ಮಾಡ್ಕೊಬಿಟ್ಟು ಅವ್ರಿಗೆ ಒಂದು ಎರಡು ಮೂರು ಜನ ಇವ್ರನ್ನ ಮಾನಿಟ್ರ್ ಮಾಡ್ತಾರೆ. ಓಕೆ ಓಕೆ. ಅವ್ರು ಅಂದರೆ ನಾಳೆ ಏನಾದ್ರು ರಿಸ್ಕ್ಯೂ ಆಗಬೇಕಲ್ಲ, ಇವ್ನಿಗೇನಾದ್ರೂ ತೊಂದರೆ ಊರಿಗೆ ತಿಳಿಸ್ಬೇಕು, ಇನ್ನೇನೋ ಪೊಲೀಸ್ ಸ್ಟೇಷನ್ಗೋ ತೊಂದರೆ ಆದರೆ ಅಲ್ಲಿಗೆ ಹೋಗಬೇಕು, ಕೆಲಸ ಕೊಡಿಸ್ಬೇಕು, ಇನ್ಯಾವುದೋ ಬೇರೆ ಕಡೆ ಪ್ಲೇಸ್ಮೆಂಟ್ ಮಾಡಿಸ್ಬೇಕು ಅನ್ನುವಂಥದ್ದು ನೋಡ್ಕೊಳ್ಳೋಕೆ ಒಂದು ಗ್ಯಾಂಗ್ ಇರ್ತಾರೆ ಅವರು. ಅದನ್ನು ಪತ್ತೆ ಮಾಡ್ಕೊಂಡ್ವಿ. ಪತ್ತೆ ಮಾಡ್ಕೊಂಡಾದ್ಮೇಲೆ ಅವ್ನು ಕೇಳ್ದು ನಾವು ಅವ್ರಿಗೆ ಮಾತಾಡಿಬಿಟ್ಟು, ನೋಡಿ ಈ ಥರ ಇದೆ, ನಮಗೊಂದು ಇನ್ಫಾರ್ಮೇಷನ್ ಬೇಕು, ಈ ಥರ ನೀವು ಇವನ್ನೆಲ್ಲ ಮಾನಿಟ್ರ್ ಮಾಡ್ತೀರಂತೆಲ್ಲ ಇವ್ರನ್ನೆಲ್ಲ ಹುಡುಗರುಗಳಿಗೆ ಬಂದಿರತಕ್ಕಂಥ ನಾರ್ತ್ ಈಸ್ಟರ್ನ್ ಸ್ಟೇಟ್ನವ್ರಿಗೆ ನಮಗೊಂದು ಭಾಳ ಪಕ್ಕ ಇನ್ಫಾರ್ಮೇಷನ್ ಬೇಕು, ಯಾವ ಕಾರಣಕ್ಕೂ ಫೇಲ್ ಆಗಬಾರ್ದು. ಫೇಲ್ ಆದರೆ ನಿಮಗೂ ತೊಂದರೆ, ನನಗೂ ತೊಂದರೆ ಇದೆ, ನಾನು ಇದು ಮಿಸ್ ಆಗಲೇಬಾರ್ದು ಅದು. ಆಮೇಲೆ ಅವ್ರು ಒಂದು ಸ್ವಲ್ಪ ಶಾಕ್ ಆದರು. ಕ್ಯಾ ಸಾಬ್, ಬೋಯ್ ಸಾಬ್, ಬೋಲೋ ಸಾಬ್, ಕ್ಯಾ ಕ್ಯಾಮನ ತುಂಬ್ಕೋ. ನೋಡಪ್ಪ, ನೀವು ನಮ್ಮ ಜೊತೆ ಕಾನ್ಫಿಡೆನ್ಸ್ ಆಗಿದ್ದರೆ ಹೇಳ್ತೀನಿ ನಾನು, ನಮ್ಮ ಜೊತೆನೇ ಇರಬೇಕು ಸಿಗುವವರೆಗೂ, ಅಷ್ಟು ಸುಲಭಕ್ಕೆ ಬಿಟ್ಟೋಗುವಂಥದ್ದಲ್ಲ ಇದು ಅಂಥೇಳಿ ನಾನು ಅವ್ರಿಗೆಲ್ಲ ಇರೋ ಇನ್ಫಾರ್ಮೇಷನ್ ಎಲ್ಲ ಕೊಟ್ಟೆ. ನೋಡಪ್ಪ ಈ ಥರ ಇದೆ, ನಮ್ಮ ಮನೋಜ್ ತುಂಬ ಚೆನ್ನಾಗಿ ಹಿಂದಿ ಮಾತಾಡ್ತಾರೆ, ನಮ್ಮ ಮನೋಜು ಎಲ್ಲ ಮಾತಾಡಿ ಎಲ್ಲ ಅವ್ರಿಗೆ ಹೇಳಿ ಈ ಥರ ಇದ್ದಾನೆ ಇವನು, ಈ ಥರ ಬಂದುಬಿಟ್ಟಿದ್ದಾನೆ, ಅವನ ಹತ್ರ ವೆಪನ್ ಇರುವಂಥದ್ದು ಹಿಂಗಿದೆ, ಈ ಫೋಟೋ ಇದೆ ನಮ್ಮ ಹತ್ರ, ಇದು ಹಳೆ ಫೋಟೋ, ಬಟ್ ಇವನೇ ಮನುಷ್ಯ, ಸ್ವಲ್ಪ ಈಗ ಬದಲಾವಣೆ ಆಗಿರ್ತಾನಷ್ಟೇ ಸ್ವಲ್ಪ. ಇವನ ಥರ ಇರುವಂಥವ್ರು ನಮ್ಗೆ ಇನ್ಫಾರ್ಮೇಷನ್ನ ನಿಮಗೆ ಗೊತ್ತಿದ್ದಾರೆ ಹುಡುಗರುಗಳು, ಅವ್ರ ಜೊತೆಯಲ್ಲಿ ಯಾರಾದರೂ ಇದ್ದು ಇಲ್ಲ ಅವ್ರು ಯಾರಾದರೂ ರೆಫರ್ ಮಾಡಿ ಮನೆ ಕೊಡಿಸಿರ್ಬೋದು ಅವ್ರಿಗೆ, ಯಾಕೆಂದರೆ ಸಡನ್ ಆಗಿ ಬಂದವ್ರಿಗೆ ಮನೆ ಕೊಟ್ಬಿಡಲ್ರು, ಬೇರೆ ಯಾರಾದರೂ ರೆಫರ್ ಮಾಡಿದ್ರೆ ಮನೆ ಕೊಡಿಸೋದು. ಈಗ ವಿಚಾರನ ಆ ಥರ ನಿಮಗಿದೆ ಅಂತೇಳಿ, ಸರ್ ಸಾಬ್ ನಾವು ನೋಡ್ಬಿಟ್ಟು ನಾವು ಈ ಥರ ತಿಳ್ಕೊಳ್ತೀವಿ, ನಮಗೂ ಅಂದರೆ ಪೂರಾ ನಾವು ಏನು ಅವ್ರನ್ನೆಲ್ಲ ಒಟ್ಟಿಗೆ ಕರ್ಸೋಕ್ಕಾಗಲ್ಲ, ಅಲ್ಲಲ್ಲೇ ನಮ್ಮಲ್ಲಿ ಒಬ್ಬರು ಇರ್ತಾರೆ ಆ ಪಾಕೆಟ್ನಲ್ಲಿ ಇರ್ತಕ್ಕಂಥವ್ರಿಗೆ ಹೇಳಿ ನಾವು ಫೋನ್ ಮಾಡಿಬಿಟ್ಟು ನಾಳೆ ನೀವು ನಾಳೆ ಒಂದು 10 ಗಂಟೆ 11 ಗಂಟೆವರೆಗೂ ನಮ್ಗೆ ಟೈಮ್ ಕೊಡಿ, ಎಷ್ಟು ಸಾಧ್ಯನೋ ಅಷ್ಟು ಇನ್ಫಾರ್ಮೇಷನ್ ಕೊಡ್ತೀವಿ. 10:00 ಆಯಿತು, ನಮ್ಗೆ ಏನೂ ಇನ್ಫಾರ್ಮೇಷನ್ ಇಲ್ಲ. ಏನಾಯಿತು? ಇಲ್ಲ ಕ್ಯಾ ಸಾಬ್, ಐಸ ಏನು ಐ ಸಾಬ್ ಅಂದ್ಬಿಟ್ಟ ಅವನು. ಥೂನ್, ಯಾವನೇ ಅವನಿಗೆ ಇದ್ದುದ್ದು ನಾವು ಅವ್ನಿಗೆ ಹೇಳ್ಬಿಟ್ವಲ್ಲಯ್ಯ, ನಮ್ಮ ಇನ್ಫಾರ್ಮೇಷನ್ ಹೊಟ್ಟೋಯ್ತಲ್ಲ ಅವನಿಗೀಗ, ನಾವು ಈ ನಾವೇನು ಗೌಪ್ಯವಾಗಿ ಇಟ್ಕೋಬೇಕಾದದ್ದು ಅದು ಹೊಟ್ಟೋಯ್ತು, ತಲೆ ಕೆಟ್ಟೋಗ್ಬಿಡ್ತು ನನಗೆ. ಪುನಃ ಈ ಕಡೆಯಿಂದ ಪ್ರೆಷರ್ ಬೇರೆ ಶುರುವಾಗೋಯ್ತು, ರಾತ್ರಿಲೆಲ್ಲ ಮಾಡಿದ್ದೀವಿ, ಹುಡುಕಾಡಿದ್ದೀವಿ ನಾವು. ಆಮೇಲೆ ನಾನು ಮನೋಜ್ ಹಿಂಗೆ ಇವ್ರನ್ನೆಲ್ಲ ಈ ಥರ ಮಾಡ್ಕೊಂಡು ಹೋದ್ರೆ ಆಗೋದಿಲ್ಲ, ಇವರು ನಮಗೊಂದು ಕಷ್ಟ ಆಗ್ತದೆ, ಇವ್ರ ಕೆಲಸ ಬಿಟ್ಬಿಟ್ಟೆಲ್ಲ ಮಾಡೋದೆಲ್ಲ ಕಷ್ಟ ಆಗ್ತದೆ, ಅವ್ರು ಯಾರೋ ಕೇಳಿದ್ರೆ ಅವರು ಹೇಳೋದಿಲ್ಲ, ಒಂದು ಕೆಲಸ ಮಾಡೋಣ, ಈಗ ಈ ಭಾಗದಲ್ಲಿ ಅವ್ರಿ ಅಂತ ನಮಗೆ ಗೊತ್ತಾಗಿದೆ. ಈ ಇದರಲ್ಲಿ ನಾವು ಈ ಸಂಬಂಧಪಟ್ಟಂಥ ಏನು ಸಣ್ಣ ಪುಟ್ಟ ಅಂಗಡಿಗಳಿದಾವಲ್ಲ, ತರಕಾರಿ ಅಂಗಡಿ, ಚಿಲ್ಲರೆ ಅಂಗಡಿ, ಆಮೇಲೆ ಬ್ರೆಡ್ ಅಂಗಡಿ, ಬೇಕ್ರಿ ಅಂಗಡಿಗಳು, ಒಂದು ಕಡೆಯಿಂದ ಸರ್ವೆ ಮಾಡ್ಕೊಂಡು ಹೋಗೋಣ ಬೆಳಗ್ಗೆಯಿಂದ, ಈ ಒಂದು ಯಾವ ಕಾರಣಕ್ಕೂ ಬಿಡೋದು ಬೇಡ ಅಂತ. ಆಮೇಲೆ ನಾವೇನು ಮಾಡಿದ್ವಿ, ಒಂದೊಂದು ರೋಡು ಮಾಡ್ಕೊಂಡು ಹೋಗೋಣ, ಪಕ್ಕ ಮಾಡ್ಕೊಂಡು ಹೋಗೋಣ, ಯಾವುದು ಒಂದು ಇಲ್ಲ ಒಂದು ಚೂರು ಬಿಡೋದು ಬೇಡ ನಾವು ಈ ಪಾಕೆಟ್ನ ಅಂಥೇಳಿ ಮಾಡ್ತಾ 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 ಒಂದು ಕಡೆಗೆ ಹೋದ್ವಿ ನಾವು. ಅಲ್ಲಿ ಹೋದ ತಕ್ಷಣವೇ ಅವನು ಫೋಟೋ ನೋಡ್ದ, ನೋಡಿ ನಾವು ಯಾಕೋ ಒಂದು ಎಲ್ಲೋ ನೋಡ್ದಂಗಿದೆ ಸರ್ ಇವನಿಗೆ ಎಂದ ಅವನು. ಯಾವ ಅಂಗಡಿ ಸರ್ ಇದು? ಅದು ಒಂದು ಯಾಲು ತರಕಾರಿ, ಸಣ್ಣ ಪುಟ್ಟ ತರಕಾರಿ, ಇದು ಬ್ರೆಡ್ಡು ಎಲ್ಲ ಮಾಡ್ತಾರೆ, ಬೇಕ್ರಿ ಸಣ್ಣ ಐಟಮ್ ಎಲ್ಲ ಮಾಡ್ತಾರೆ. ಆಮೇಲೆ ಅವ್ನಿಗೆ ಹೆಂಡತಿ ಕರೆದ, ಕರೆದಾದ್ಮೇಲೆ ನೋಡು ಇದು ಫೋಟೋ ತೋರಿಸ್ದ. ಆಮೇಲೆ ಅವಮ್ಮ ನೋಡಿಬಿಟ್ಟು ನೋಡಿದ್ರು, ಹೌದಲ್ಲ ಎಲ್ಲೋ ನೋಡಿದ್ವಲ್ಲ ನಾವಿದು ಇವನು ನಾವು ಅಲ್ಲೇ ನಿಂತ್ಕೊಂಡಿದ್ದೀವಿ ಅಂದರು. ನಿಮ್ಮ ಮನಸ್ಸಲ್ಲಿ ಹೆಂಗಿರ್ಬೇಕು ಅವಾಗ? ಹೌದು, ನಮಗೆ ಇವು ಎಲ್ಲರೂ ಹೇಗೆ ಜಾಬ್ಗೆ ಮಾಡ್ಕೊಬಿಡಪ್ಪ, ನಮಗೆ ಟೆನ್ಷನ್ ಶುರು ಆಗ್ಬಿಡ್ತು. ಆಮೇಲೆ ನಾವು ಸರ್ ಎಲ್ಲೋ ಸರ್ ನೋಡಿದ್ದೀನಿ ಸರ್ ಇವ್ರಿಗೆ, ಇವನು ನೋಡಿದ್ದೀನಿ ನಾನು ಇವನು ಸರ್ ಅವು ಸುಮಾರು 2 ತಿಂಗಳಾಗ್ಬಿಟ್ಟಿದೆ ಸರ್, 2 ತಿಂಗಳಾಯಿತು ಆಲ್ಮೋಸ್ಟ್ ಬಂದು, ಬಟ್ ನೋಡಿದ್ದೀನಿ ಸರ್ ಇವನಿಗೆ ಈ ಥರ ಇಲ್ಲ, ಸ್ವಲ್ಪ ಒಂಚೂರು ಎತ್ತರ ಮುಖ ಒಂದು ಸ್ವಲ್ಪ ಎಲ್ಲ ಇದಾಗಿದೆ ಸರ್ ಅವನಿಗೆ ಅಂದ. ಓ, ಅಂದರೆ ನೋಡಿರ್ತಾರೆ, ಅವತ್ತು ನೋಡಾದ್ಮೇಲೆ ಮತ್ತೆ ನೋಡಲಿಲ್ವಾ ಅಂದ. ಅಂದ್ರೆ ನೋಡ್ಬಿ, ಯಾವ ಕಡೆಗೆ ಹೋದ್ರು ಅವರು ಅಂತ ಕೇಳ. ಸರ್ ಇಲ್ಲಿ ಯಾರ ಜೊತೆನೂ ಮಾತಾಡ್ತಾ ಇದ್ರು ಇಲ್ಲಿ ನಿಂತ್ಕೊಂಡು ನಾ ಇಲ್ಲಿ ಇದರಲ್ಲಿ, ಅವರು ಯಾರು ಮನೆ ಕೊಡಿಸೋ ಥರ ಅಂದರೆ ಆವಾಗ ಈ ಜೊತೆಯಲ್ಲಿ ಅವ್ರು ಹೇಳಿದ್ಲು ಅವಳು, ಸರ್ ಜೊತೆನಲ್ಲಿ ಒಂದು ಹುಡುಗಿನೂ ಇತ್ತು ಅಂತ ಅವಳೇ ಅಮ್ಮ ಹೇಳಿದ್ಲು. ಓಕೆ ಓಕೆ. ಸರ್ ಒಂದು ಹೆಂಗಸು ಇತ್ತು ಸರ್ ಅವಳ ಜೊತೆ, ಅವನು ಇನ್ನೊಬ್ಬ ಯಾರೋ ಬ್ಯಾಗ್ ತಗೊಳಾಕೊಂಡೆ ಹಿಂದ್ಗಡೆ ಬ್ಯಾಗು ತಗಲಾಕೊಂಡಿದ್ದ, ನಮ್ಮವನು ಯಾರು ನಮ್ಮ ಇವರೇ ಅವ್ನ ಮನೆ ಬಗ್ಗೆ ಏನೋ ಮಾತಾಡ್ತಾ ಇದ್ರು ಸಾ ಅಂತ ಹೇಳಿದ ಅಮ್ಮ.
ಸುಮಾರು ಹೊತ್ತು ನಿಂತ್ಕೊಂಡಿದ್ರು ಸರ್ ಅಂತ. ಆಮೇಲೆ ಅವ್ರು ಬಂದು ಅದೇನೋ ಬಾದಾಮಿ ಮಿಲ್ಕ್ ಏನೋ ಮಾಡ್ತಾರಂತ ಅಂಗಡಿನಲ್ಲಿ ಮಾಡ್ತಾರಲ್ಲ, ಅದು ತೊಗೊಂಡು ಕುಡಿದ್ರು ಸರ್ ನಮ್ಮಲ್ಲಿ ಅಂಗಡಿನಲ್ಲಿ ಅಂತ. ಅಮ್ಮ ಭಾಳ ಚಾಲಾಕಿ ಲೇಡಿ, ತುಂಬ ಚೆನ್ನಾಗಿ ಹೇಳಿದ್ರು. ನಮ್ಮವ್ರು ಯಾರೋ ಸರ್ ಮನೆ ಸರ್ ಮನೆ ತೋರಿಸೋರು ಏನಾದ್ರು ಗೊತ್ತಿರ್ತಾರೆ ಸರ್ ಇವ್ರಿಗೇನು, ಮತ್ತು ಮನೆ ತೋರಿಸಿ ಏಜೆಂಟ್ ಎಲ್ಲ ತಗೊಂಡು ಬಂದು ಫುಲ್ಲು ಓಕೆ, ಮತ್ತು ಮನೆ ತೋರಿಸು ಏಜೆಂಟ್ಗಳನ್ನ. ಆಮೇಲೆ ಫುಲ್ ಯಾರು ಇಲ್ಲಿ ಈ ಕೆಲಸ ಎಲ್ಲ ಮಾಡ್ತಾರೆ ಈ ಜಾಗದಲ್ಲಿ ಯಾರು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅಂದ್ರೆ ಸುಮಾರು ಇಟ್ಕೊಂಡು ಬಂದಾದ್ಮೇಲೆ ಅವನು ಕರ್ಕೊಂಡು ಬಂದ್ವಿ. ಎಲ್ಲರೂ ಕರ್ಕೊಂಡು ಬಂದಾದ್ಮೇಲೆ ಸರ್ ಹೌದು ಒಂದು ಈ ಥರದವ್ರು ನನ್ನ ಹತ್ರ ಬರ್ತಾ ಇರ್ತಾರೆ ಸರ್ ತುಂಬ ಜನ, ಇ ಎಮ್ ಐ ಐಡೆಂಟಿಫೈ ಮಾಡ್ತಾಳೆ, ಇವನು ಮಾಡಲ್ಲ, ಕೊಡ್ಸಿರೋನ್ ಕೈಲೇ ಮಾಡೋಕ್ಕಾಯ್ತಾ ಇಲ್ಲ. ನಾವು ಕರ್ಕ ಬರ್ತೀವಿ ಅವನಿಗೆ, ನೀ ದೂರದಿಂದ ಅವನೇ ಅಲ್ವಾ ನೋಡ್ಕೊಬಿಟ್ಟು ಹೇಳ್ಬೋಣಮ್ಮ ನಿಮ್ಗೇನು ಗೊತ್ತಾಗದಿರೋ ತರ ಮಾಡ್ತೀವಿ ನಾವು ಅಂತ ಹೇಳಿ ನಿಲ್ಸ್ಕೊಂಡು ಮಾತಾಡ್ತ ಅವಯಮ್ಮ ಬಂದು ಸರ್ ಅವನೇ ಅವನೇ ಅಂದ್ಲು. ಏನೇನು ಮಗ ಕೇಳಿದ್ರೆ ಹೇಳ್ತಾ ಇಲ್ಲ ಸರ್ ಇಂಥವ್ರು ಸುಮಾರು ಜನಕ್ಕೆ ಮನೆ ಕೊಡಿಸ್ತೀನಿ ಸರ್ ನಾನು ಯಾರಲ್ಲಿ ಕೊಡಿಸಿದ್ದೀನಿ ಅಂತ ಹೇಳಿದ್ ಒಳ್ಳೆ ಕತೆ ತಗೊಳಕೊಂಡವಲ್ಲ ನಾವು, ನಾವೇನು ಇವ್ನು ಹಿಡಿದ್ಬಿಟ್ರೆ ಸಿಕ್ಬಿಡ್ತದೆ ಅಂತ ಹೇಳ್ಬಿಟ್ಟು ಅಂತ. ಸರ್ ಹೌದು ಸರ್ ಇದೇ ಥರದವ್ರು ಇರ್ತಾರೆ ಸರ್, ಮುಖ ಎಲ್ಲ ನೋಡಿದ್ರು ಒಂದೇ ಥರ ಇರ್ತಾರೆ ಸರ್, ಬನ್ನಿ ಸರ್ ಅಂತೇಳಿ ನಮ್ಮ ಹೋಟೆಲ್ ಇಂಚಾರ ಇದೆ ಅಲ್ಲಿಗೆ ಕರ್ಕೊಂಡು ಬಂದ. ಇಂಚಾರದ ಹತ್ರ ಅಲ್ಲಿಗೆ ಕರ್ಕೊಂಡು ಹೋಗಿ ಬಿಲ್ಡಿಂಗ್ ತೋರಿಸ್ತಾನೆ, ಎಲ್ಲ ಬರೀ ಇವರೇ ಪೂರ್ತಿ ಹುಡುಗರುಗಳು. ಅಲ್ಲಿ ಯಾವುದೋ ಉದ್ದಕ್ಕೂ ರಿಂಗ್ ರೋಡಲ್ಲಿ ಹೋಟ್ಲಿದ್ದಾವಲ್ಲ ಅಲ್ಲೆಲ್ಲ ಕೆಲಸ ಮಾಡೋರೆ ಫುಲ್ಲು. ನೋಡಿ ಸರ್ ಈ ಮನೆಗಳೆಲ್ಲ ನಾನು ಇವ್ರನ್ನೆಲ್ಲ ಕೊಡಿಸಿದ್ದೀನಿ. ಇಲ್ಲ ಕಣಯ್ಯ ನೀನು ಇಲ್ಲಿ ಬಂದು ಕೊಡಿಸಿದ್ದೆಯಲ್ಲ ಈ ಜಾಗದಲ್ಲಿ ಯಾರಿಗೋ ಬಂದು ತೋರಿಸ್ದಲ್ಲಪ್ಪ ನೀನು, 2 ತಿಂಗಳಿಂದ ಈ ಜಾಗಕ್ಕೆ ಬಂದಿದ್ದೀಯ ನೋಡಿ ಜ್ಞಾಪಕ ಮಾಡ್ಕೊ ನೀನು. ಸರ್ ಹೌದು ಸರ್ ಈ ಜಾಗಕ್ಕೆ ಕರ್ಕೊಂಬಂದಿದ್ದೆ ಸರ್, ಅವ್ರನ್ನೆಲ್ಲ ಯಾಬಿಟ್ಟೆ ನೀನು ಅವ್ರ ಮನೆ ಸರ್ ಸರ್ ಅವ್ರ ಮನೆ ಒಬ್ಬದೇ ಹೋಗ್ಬಿಟ್ರು ಸರ್ ಅಂದ. ಥೋರ ನಮ್ಗೆ 2 ರೂಮ್ ಬೇಕು, ನೀವು 1 ರೂಮ್ ತೋರಿಸ್ತಾ ಇದೀಯಾ, ನಮ್ಗೆ ಮನೆ ಬೇಡ ಅಂದ್ಬಿಟ್ರು ಅಂದ. ಥೂ ತೂ ತು ತು ಯೋ ಇವ್ನು ತಗೊಂಡೋಗ್ಬಿಟ್ಟ ಪುಟನಳ್ಳಿ ಕೆರೆಗೆ ತೊಳೆದ್ಬಿಟ್ರೆ ಅವನೇ ನಾವು ಟೆನ್ಷನು ಟೆನ್ಷನು. ಆಮೇಲೆ ನಮಗೆ ಗೊತ್ತಾಯಿತು ಇಲ್ಲಿವರೆಗೂ ಕರ್ಕೊಂಡು ಬಂದಿದ್ದಾನೆ ಅಂದರೆ ಅಂದರೆ ಈ ವಿಸಿನಿಟಿಲಿ ಎಲ್ಲೋ ಇದ್ದಾರೆ ಅಂಥೇಳಿ. ಮತ್ತು ಅದ ಪ್ರಕಾರ ಈಗ ಸಂಬಂಧಪಟ್ಟಂಥ ಏನು ಕೆಲಸ ಮಾಡ್ತಾ ಇದ್ವಲ್ಲ ಅಂಗಡಿಗಳಿಗೆ ಸಂಬಂಧಪಟ್ಟಂಗೆ ಇದೇ ಕೆಲಸ ಮಾಡಿಕೊಂಡು. ಆಮೇಲೆ ಆ ಅಮ್ಮನಿಂದ ಹೇಳ್ದು ಆ ಹುಡುಗಿ ಹೆಂಗಿದ್ದಾಳೆ ಸರ್, ಆ ಹುಡುಗಿ ತುಂಬ ಬೆಳ್ಳಗಿದ್ದಾಳೆ ಸರ್, ತುಂಬ ಚೆನ್ನಾಗಿದ್ದಾಳೆ ಸರ್ ಆ ಹುಡುಗಿ ಅಂದ್ಲಿ ಅಮ್ಮ. ತುಂಬ ಹೊತ್ತು ನೋಡಿದ್ದಾಳಲ್ಲ ಅವಳನ್ನ ಸರ್, ತುಂಬ ಚೆನ್ನಾಗಿದ್ದಾಳೆ ಸರ್, ಅವಳದು ಏ ಅವಳು ಕೂದಲು ಥರ ರೇಷ್ಮೆ ಇದ್ದಂಗಿದೆ ಸರ್, ಇಲ್ಲೆಲ್ಲ ಬಣ್ಣ ಎಲ್ಲ ಹಾಕ್ಕೊಂಡು. ಆಮೇಲೆ ಏನಾಗೋಯ್ತು ಈ ಬಣ್ಣ ಎಲ್ಲ ಹಾಕ್ಕೊಂಡು ಅಂತ ಗೊತ್ತಾಗೋಯ್ತಲ್ಲ ನಮಗೆ, ಇದ್ರ ಮೇಲೆ ಬಣ್ಣ ಹಾಕಿದ್ರ ಮೇಲೆ ಕೆಲಸ ಸ್ಟಾರ್ಟ್ ಮಾಡಿದ್ವು ನಾವು. ಓಕೆ, ಕೂದಲು ಬಣ್ಣದ ಮೇಲೆ. ಓಕೆ, ಕೂದಲು ಬಣ್ಣ ಮಾತಾಡ್ ನೋಡ್ಕೊಂಡು ನೋಡ್ಕೊಂಡು ಹೋಗಿ ಒಂದು ತರಕಾರಿ ಅಂಗಡಿಲಿ ನಮಗೆ ಕೂದಲು ಬಣ್ಣ ಸಿಗಾಕಬಿಡ್ತು. ಆಮೇಲೆ ಸರ್ ಕೂದಲು ಹೌದು ಸರ್ ಬಣ್ಣ ಹಾಕ್ಕೊಂಡು ಬರ್ತಾರೆ ಸರ್ ಇಲ್ಲಿ, ಅವಳೇ ಬರ್ತಾಳೆ ಸರ್ ಬಂದು ತೊಗೊಂಡೋಗ್ಬಿಡ್ತಾ ಜೊತೆಲ್ಲಾರ ಬರ್ತಾರಾ ಅಂತ. ಇಲ್ಲ ಯಾರೂ ಬರೋದಿಲ್ಲ ಸರ್, ಆ ಅಮ್ಮ ಬರ್ತಾಳೆ ಅಂದ್ಬಿಟ್ಟು ಸರಿ ಅಂತ ಅಂದ್ಬಿಟ್ಟು ನಾವು ಓದ್ವಿ. ನಾವು ಮೇಲಕ್ಕೆ ತೋರಿಸ್ಲಲ್ಲ ಯಾವ ಕಡೆಯಿಂದ ಬರ, ನಾಳೆ ಬರ್ತಾಳೆ ಸರ್ ಡೈಲಿ ಬರ್ತಾಳೆ ಸರ್ ಹಾಲು ಮತ್ತು ಇದು ಮಾತ್ರ ತೊಗೊಂಡೋಗಿ. ಸರಿ ತೊಗೊಂಡು ಬಂದ್ಲು, ಬಂದು ಕಾಯ್ಕೊಬಿಟ್ಟ ನಾವು ನೆಕ್ಸ್ಟ್ ಡೇಗೆ. ಟೆನ್ಷನ್ ಕೊಡ್ತಾವ್ ನಮಗಿಲ್ಲಿ, ನಮ್ಗೆ ಹುಚ್ಚರ ಥರ ಹೋಗ್ಬಿಟ್ಟಿದ್ದೀವಿ ನಾವು, ಅವ್ರು ನಡಿಬೇಕು ಏನಾರು ತಪ್ಪಿಸ್ಕೊಬಿಟ್ರಂಗೆ, ಏನು ಇನ್ನೂ ಇನ್ಫಾರ್ಮೇಷನ್ ಮಾಡ್ತಾ ಇಲ್ವಾ, ಏರಿಯಾ ಗೊತ್ತಾಗಿದೆ ಇನ್ಯಾವ ಎಂದ್ಬಿಡ್ತಾರಲ್ವಾ, ಏರಿಯಾ ಗೊತ್ತಾಗಿದ್ರು ಪೊಲೀಸವ್ರು ನೀವು ಹಿಡಿಕಾಕ್ತಾ ಇಲ್ಲ ಅಂದ್ಬಿಟ್ಟು ಒಂದು ಹಿಡಿಕ್ ಹೋಗಿ ಏನೋ ಕೆಲಸ ಮಾಡ್ಬಿಟ್ಟು ಹೇಳ್ಬಿಡ್ಬೋದು, ಎಲ್ಲ ಪ್ರಚಾರ ಮಾಡಿಬಿಟ್ಬಿಟ್ಟು, ಬಟ್ ಟಾರ್ಗೆಟ್ ಕರೆಕ್ಟಾಗಿ ಹಿಡಿಬೇಕಲ್ಲ ನಾವು. ಆಮೇಲೆ ನಮಗೆ ಸರಿ ಬಂದ್ಲು ಸರ್ ಇವಳೇ ಸರ್ ಅಂದು, ಏ ಭಾಳ ತುಂಬ ಚೆನ್ನಾಗಿದ್ದಾಳೆ ನಮ್ಮ ಟಾರ್ಗೆಟ್ ಇದೇ ಇರ್ಬೋದು ಕಣಯ್ಯ, ಆ ಅಮ್ಮ ಹೇಳಿದ್ಲಲ್ಲ ಇವಳೇ ಇರ್ಬೋದಾ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದು. ನಮ್ಮ ಹತ್ರ ಅವಾಗೆಲ್ಲ ಕಮ್ಮಿ ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಅಲ್ವಾ, ಇದ್ದು ಟಕ್ ಅಂತ ಒಂದು ಫೋಟೋ ತೊಗೊಂಡೋ ನಾವು ಅವಳಿಗೆ. ಹಂಗೆ ಫಾಲೋ ಮಾಡ್ಕೊಂಡು ಮನೆಗೆ ಹೋದ್ಲು, ಅವಳ ಹತ್ರ ತೋರಿಸ್ತು ನೋಡು ಇವಳು ಇದೇನಾ ಅವಳಿಗೆ ಮುಂಚೆ ಸರ್ ಇವಳೇ ಸರ್ ಇವ್ರು 3 ಜನ ಸರ್ ನಿಂತಿದ್ದುದು ಅಂದು. ಆ ರೋಡಿಂದ ಆ ಕಡೆ ಸೈಡ್ ಇತ್ತಲ್ಲ ಈ ಕಡೆ ಸೈಡ್ಗೆ ಬಂದಿದ್ರು ರೋಡ್ಗೆ. ಆಮೇಲೆ ಸರಿ ನಮಗೆ ಇರ್ಬೋದಾ ಐಡೆಂಟಿಫೈ ಮಾಡಾಳಲ್ಲ ಅವಳು ಅಂತೇಳಿ ಟಕ ಟಕ ಟ ಅದೂ ಅವು ಏನು ಬಂದುವಲ್ಲ ಹತ್ತದ್ವಲ್ಲ ಮೇಲಕ್ಕೆ ನಾವು ಸಾರಕ್ಕೆ ಮೇಲ್ಗಡೆ 4th ಫ್ಲೋರಲ್ಲಿದ್ದಾರೆ ಅವರು. ಅದ್ರ ಕೆಳಗಡೆನೂ ಎಲ್ಲ ಇದೆ, ತರಕಾರಿನೂ ಇದೆ, ಆಮೇಲೆ ಅಲ್ಲೂ ಎಲ್ಲ ಥರವಾದಂಥ ಬ್ರೆಡ್ ಸಿಗ್ತದೆ, ಎಲ್ಲ ಥರವಾದಂಥ ಎಲ್ಲ ಸಿಗ್ತದೆ, ಅಲ್ಲಿ ತೊಗೊಳಲ್ಲ ಅವಳು. ಹೋಗಿ ಮುಂದೆ ಬಂದು ಒಂದು 100 ಮೀಟ್ರಲ್ಲಿ ಒಂದು ಎಲ್ಲ ಕ್ರಾಸ್ ಇದೆ, ಆ ಕ್ರಾಸಿಗೆ ಬಂದು ಆ ಒಳಗಡೆ ಬಂದು ಅಲ್ಲೊಂದು ಅಂಗಡಿಲಿ ತೊಗೋತಾಳೆ. ಇಲ್ಲಿ ಏನೂ ತೊಗೊಳ್ಳಲ್ಲ ಹತ್ತಿರದಲ್ಲಿ, ಅಲ್ಲಿ ಮುಟ್ಟದೇ ಇಲ್ಲ ಅವಳು. ಪಕ್ಕದಲ್ಲೇ ಇದೆ ಅದು ಆ ಅಂಗಡಿ, ಅದು
ಅವರು ಮನೆ ಕೆಳಗಡೆನೆ ಅಲ್ಲಿ ಮುಟ್ಟಲ್ಲ ಅವಳು, ರೆಕಗ್ನೈಸ್ ಆಗುತ್ತೆ, ರೆಕಗ್ನೈಸ್ ಆಗ್ಬಿಡ್ತೀವಿ ನಾವು ಅಂತ, ಬುದ್ಧಿವಂತನ ನೋಡಿ ಅವ್ರದ್ದು. ಆಮೇಲೆ ಸರಿ ಅಂತ ಅಂದ್ಬಿಟ್ಟು ನಾವು ನನ್ನ ಲೆಕ್ಕದಲ್ಲಿ ನಾವು ಮಾತಾಡ್ಕೊಂಡ್ವಿ, ಈಗ ನಾವು ಹೋಗೋಣ, ಈಗ ತಲೆ ಕೆಡಿಸ್ಕೊಳ್ಳೋದು ಬೇಡ ನಮಗೆ. ಟಾರ್ಗೆಟ್ ಅಂತೂ ಫಿಕ್ಸ್ ಆಗೋಯ್ತು. ಎಲ್ಲೋ ಡೌಟು ತು ಏನಪ್ಪ, ಅಕಸ್ಮಾತ್ ನಾವು ಏನಾದ್ರೂ ಇವರೇ ಅಂತ ಏನಾರು ಟಾರ್ಗೆಟ್ ಏನಾರು ಮಾಡಿಬಿಟ್ಟು ಎಲ್ಲ ಫುಲ್ ಮಿಲ್ಟ್ರಿ ಥರ ಕರ್ಕೊಬಂದ್ಬಿಟ್ಟು ಇವ್ರನ್ನೆಲ್ಲ ಒತ್ತಿಸ್ಬಿಟ್ಟು ಒಳಗಡೆ ಯಾರೋ ಚಿಂಗಿ ಪಂಗಿಗಳು ಸಿಕ್ಕಾಕ್ಬಿಟ್ರೆ ನಮ್ಮ ಕತೆ ಏನಾಗಬೇಕು? ಒಳಗಡೆ ಇದ್ದಾರೆ ಅಂತ ಹೇಳ್ಬಿಟ್ಟು ನಾವೇನೋ ನಮ್ಮ ಇನ್ಫಾರ್ಮೇಷನ್ ಇದೆ ಒಳಗಡೆ ಇದ್ದಾರೆ ಅಂತ ಹೇಳ್ಬಿಡ್ತೀವಿ ನಾವು. ಹೇಳ್ಬಿಡ್ತಕ್ಕಂಗೆ ಏನಾಗುತ್ತೆ, ಎಲ್ಲ ಬುಲೆಟ್ ಪ್ರೂಫ್ ಜಾಕೆಟು ಆಳು ಎಲ್ಲ ಹಾಕ್ಕೊಂಡು ಹಿಂಗೆ ಸೈನ್ಯ ನುಗ್ಗದಂಗೆ ನುಗ್ಗಿಬಿಟ್ಟು ಒಳಗಡೆ ಯಾವ ಚಿಂಗಿ ಪಂಗಿಗಳು ಸಿಕ್ಕಿಬಿಟ್ರೆ ನಾವೆಲ್ಲಿ ಹೋಗೋದು? ಅವಮಾನ ಆಗ್ಬಿಡ್ತದಲ್ಲ. ನಾವು ಮನೋ ಏನಾರು ಆಗಲಿ ಅತ್ತೆಗೆ ನಮ್ಮ ಸವಾಸ ಬೇಡ ಅವಳು, ನಾವೇ ಹೋಗ್ಬಿಟ್ಟಾದ ನುಗ್ಗತ್ತೆಗೆ ನಮ್ಮನ್ನು ಅವ್ರಾದ್ರೆ ಅವರಾಗಲಿ, ಇಲ್ಲಾಂದ್ರೆ ಬೇರೆಯವ್ರಾದ್ರೆ ನಮಗೇನಿಲ್ಲ, ಇನ್ವೆಸ್ಟಿಗೇಷನ್ ಮಾಡ್ಕೊಳ್ಳೋಣ ಅಂತ ನುಗ್ಕೊಂಡು ಒಳಗಡೆ ಹೋದ. ಅಂದರೆ ನೀವು ರೆಡಿ ಆಗೋದ್ರ? ನಾವು ಹೋಗ್ಬಿಟ್ವಿ ಆ ಕಡೆ. ಬುಲೆಟ್ ಪ್ರೂಫ್ ಏನೂ ಇಲ್ಲ, ಯಾವುದೂ ಇಲ್ಲ, ಯಾವ ನಮ್ಮದೇ ಪ್ರೂಫು ಅವತ್ತೆ ಹಂಗೆ ಹಂಗೆ ಇದಾಗಲಿ. ಆಮೇಲೆ ಸರಿ ಏನಾಗೋಯ್ತು, ಓದ್ವಿ, ಹೋದ ತಕ್ಷಣನೇ ನೋಡಿದ್ರು ಯಾವುದೋ ಒಂಥರ ಸಣ್ಣದೊಂದು ಬಾಗಿಲಾಕಿದ್ರು ನಿಂತದ್ದು, ಇದು ಸಣ್ಣ ಬಿಲ್ಡಿಂಗ್ ಹೋಗಿದ್ರು, ಆ ಬಿಲ್ಡಿಂಗ್ಗೆ ಹತ್ಬಿಟ್ಟು ಮೇಲಕ್ಕೆ ಹೋದ್ವಿ, ಬಾಗಿಲಿತ್ತು, ನಾವೇನು ಗಲಾಟೆ ಮಾಡ್ಕೊಳಕ್ಕೆ ಹೋಗಲಿಲ್ಲ, ನಿಂತ್ಕೊಂಡ್ವಿ. ಹಾಕಿ ಗುದ್ದಿದ್ವಿ ದಡರ್ ಅಂತ ಕಿತ್ಕೊಂಡು ಹೊರಟೋಯ್ತು. ಒಳಗೆ ಹೋದ ಏನಾರಾಮಾಗೆ ನಮಗೆ ಬೇಕಾಗಿರೋ ಮಿಕ ಮಲಿಕೊಂಡವನೇ ಅವನಿಗೆ ಇನ್ನೂ ಆ ಶಾಕಿಂದ ಇನ್ನೂ ಈಚೆ ಎದ್ದೇ ಬರ್ತಾ ಇಲ್ಲ ಅವನು. ನಾನು ನೋಡಿದ ತಕ್ಷಣವೇ ಗೊತ್ತಾಗೋಯ್ತು ಇವನೇನ್ಬಿಟ್ಟು ಅಂತ. ಫುಲ್ಲು ಏನು ಈ ಕಡೆ ಒಂದು ಮೊಬೈಲ್ಗಳು, ಆ ಕಡೆ ಚಾರ್ಜರ್ಗಳು, ಈ ಕಡೆ ಮೊಬೈಲ್ಗಳು, ಏನೆಲ್ಲ ಫುಲ್ಲು ಪೂರಾ ಪೂರ್ತಿ. ಆಮೇಲೆ ಅವ್ನ ಡ್ರೆಸ್ಗಳು, ಅವನಿದು ಆ ರೂಮ್ ಒಳಗಡೆ ನೋಡ್ಬೇಕು ನೋಡಿ, ಅವತ್ತು ಒಳಗೆ ಸೇರ್ಕೊಂಡವನು, ಈಚೆ ಬಂದೇ ಇಲ್ಲ ಅವನು, 2 ಮಂತ್ಸ್ ಆಗಿದೆ ಅದರಿಂದ ಈಚೆ ಬಂದವನು. ಎಲ್ಲ ಉಳಿದೆ ಕಂಪ್ಲೀಟು, ಈ ನಿಶಾ ಡೈಮರ್ ಇದೆ ಪೂರ್ತಿ ಕಂಪ್ಲೀಟು. ಆಮೇಲೆ ಸಿಗಾಕೊಂಡು ಆಮೇಲೆ ಫೋನ್ ಮಾಡಿದ್ವಿ, ನಮ್ಮ ಮೇಡಮ್ ಆಯಿತು ಮೇಡಮ್ ಎಲ್ಲ ಹಿಡ್ಕೊ, ಹಾಂ ಹಿಡ್ಕೊಬಿಟ್ರ ನಮ್ಮ ರಮೇಶ್ ಸಾಹೇಬ್ರು ಹಿಡ್ಕೊಬಿಟ್ರು. ಮತ್ತು ಗನ್ನು? ಅಯ್ಯೋ ಬನ್ನಿ ಸರ್, ಯಾವುದು ಹುಡುಕಾಡ್ತಾ ಇದ್ದೀವಿ ಸರ್, ಯಾವ ಗನ್ನು ಇಲ್ಲ ಏನೂ ಇಲ್ಲ ಎಂಥದ್ದು ಇಲ್ಲ, ತರಲಿಲ್ಲ ಅವನು ಇಲ್ಲಿಗೆ, ಯಾವ ವೆಪನ್ನು ಇಲ್ಲ ಏನೂ ಇಲ್ಲ ಒಳಗಡೆ. ನಾವು ಅದನ್ನೇ ತಲೆಯಲ್ಲಿ ಇಟ್ಕೊಬಿಟ್ಟು AK-47 ಅನ್ಕೋ ಕೂತ್ಕೊಬಿಟ್ಟಿದ್ದೀರೆ, ನಾವು AK-56 ಆಗ್ಬಿಡುವು. ಅದಕ್ಕೆ ಧೈರ್ಯ ಅಷ್ಟೇ ಬೇಕಾಗಿರೋದು ಪೊಲೀಸ್ಗೆ. ಸರ ಕರೆಕ್ಟಾಗಿ ಕೆಲಸ ಮಾಡಿದ್ರೆ ಯಾವ ಗನ್ನಿದ್ರು ಏನು ಪ್ರಯೋಜನಕ್ಕೆ ಬರುವುದಿಲ್ಲ ಅವು, ಬಟ್ ಇನ್ ಟೈಮ್ಗೆ ಪ್ರಾಪರಾಗಿ ಮಾಡಿಬಿಡ್ಬೇಕು. ಓಕೆ ಓಕೆ. ಆಮೇಲೆ ಹಿಡ್ಕೊಂಡು ಎತ್ಕೊಂಡ್ವಿ, ಕರ್ಕೊಂಡ ತಕ್ಷಣವೇ ಅವ್ರಿಗೆ ಗೊತ್ತಾಗೋಯ್ತು, ಸಿಗಾಕೊಬಿಟ್ಟು ನಾವು ಅಂದ್ಬಿಟ್ಟು. ನಾನು ಕೇಳಿದೆ ಅವನು, ಕ್ಯಾರೆ ಕಂಗೂರ್ ಡೈ ಮಾರಿ ಕೈಸಾ ಆಯ್ತು ಅಚ್ಚಾ ಹೇ ಸಾಬ್ ಸಾಬ್ ನೈ ಸಾಬ್ ಐಸಾ ಸಾಬ್ ಅಚ್ಚಾ ಐ ಸಾಬ್ ನಾನು ಇಂಗ್ಲೀಷ್ ತುಂಬ ಚೆನ್ನಾಗಿ ಮಾತಾಡ್ತಾನೆ, ಏನಾಗಿದೆ ಅಂತ. ಎಸ್ ಸರ್, ಐ ಎಮ್ ವೆರಿ ಗುಡ್ ಸರ್. ಓ ಅಂದರೆ ಅವನು ಚೆನ್ನಾಗೆಲ್ಲ ಒಳ್ಳೆ ಕಾಲೇಜ್ ಕಾನ್ವೆಂಟಲ್ಲಿ ಓದಿದ್ದವನು, ಅವನು ತುಂಬ ಎಜುಕೇಟೆಡ್ ಅವನು ಭಾಳ. ಅದಾದಮೇಲೆ ಎಸ್ ವಿ ಆರ್ ವೆರಿ ಹ್ಯಾಪಿ ಸರ್. ಓಹೋ ಯು ಆರ್ ವೆರಿ ಹ್ಯಾಪಿ, ಹೌ ಮಚ್ ಯು ಆರ್ ಡ್ರಾನ್ ಫ್ರಮ್ ಅಸ್ಸಾಂ ಸರ್? ಐ ಆಮ್ ಡೂಯಿಂಗ್ ಇಟ್ ಸರ್, ಬಟ್ ಐ ಆಮ್ ಆಲ್ಸೋ ಥ್ರೆಟ್ ಸರ್ ಅಂತ ಅಂತ. ಓಕೆ ಯು ಆರ್ ಇನ್ ಅಂಡರ್ ಥ್ರೆಟ್ಟಾ? ಹಾಂ ಓಕೆ ಬಾ ಲೆಟ್ ಅಂದ್ಬಿಟ್ಟು ಅವನ್ನೆಲ್ಲ ಕರ್ಕೊಂಡು ಎಲ್ಲನೆಲ್ಲ ಸರ್ಚ್ ಮಾಡಿ ಎಲ್ಲ ನೋಡಿಬಿಟ್ಟು ಪೂರ ಎಲ್ಲ ಎತ್ತಾಕೊಂಡು ಸ್ಟೇಷನ್ಗೆ ಬಂದ್ವಿ. ಬಂದಾದಮೇಲೆ ಅಸ್ಸಾಂ ಪೊಲೀಸರು, ಅಸ್ಸಾಂ ಪೊಲೀಸವ್ರಿಗೆ ಬಂದ್ಬಿಟ್ಟು ಹಾಂ ಹಿಡ್ಕೊಂಡು ಕರ್ಕೊಬಿಟ್ರ ಏನು 100 ಜನ ನಾವೇನು ಏಕೆ ಪಡಿಸ್ಯಾರು? ಅವ್ರ ತಲೆಯಲ್ಲಿ ಏನು ಫುಲ್ ಫೋರ್ಸು ಮಿಲ್ಟ್ರಿ ಇವ್ನಿಗೆ ನುಗ್ತಾರೆ ಅವ್ನಿಗೆ ಹಿಡ್ಕೊಂಡು ಬರ್ತಾರೆ ಅಂತ ಅವ್ರ ತಲೆಯಲ್ಲಿ ಇತ್ತು. ಅಯ್ಯೋ ಬರ ಅಯ್ಯೋ ಇವ್ನು ಒಳ್ಳೆ ಕತೆ ಆಯ್ತಲ್ಲ, ನೀವು ನಾವು ಬೆಂಗಳೂರಿನಲ್ಲೆಲ್ಲ ಇಂಥವ್ರನ್ನೆಲ್ಲನೂ ಹಿಂಗೆ ಹಿಡಿದು ಪೊಲೀಸನ್ನು ಧೈರ್ಯ ಒಂದಿದ್ರೆ ಸಾಕಷ್ಟು. ಹುಡುಗಿನ ಹಿಡ್ಕೊಂಬಂದ್ರೆ ಸರ್ ನೀವು? ಹಾಂ ಅವಳು ಸಿಕ್ಕಿದ್ಲು ನಮ್ಮ ನಮ್ಮ ಇವರು ಈಶ್ವರಿ ಅಂತೇಳಿ ನಮ್ಮ WPSI ಇದ್ದರು, ಅವ್ರನ್ನ ಕರೆಸ್ಕೊಂಡಿದ್ವಿ ನಾವು ಜಯನಗರದಲ್ಲಿದ್ದರು, ಅವರು ನಮ್ಮ ಜೊತೆ ಬಂದಿದ್ರು. ಒಂದು ಅವ್ರನ್ನ ಕರ್ಕೊಂಡು ಅಲ್ಲೇ ಎಲ್ಲ ಅವ್ರನ್ನ ಹಿಡ್ಕೊಂಡು ಕರ್ಕೊಂಡು ಬಂದ್ವಿ. ಬಂದಾದ್ರೆ ಭಾಳ ಖುಷಿಯಾದರು. ಆಮೇಲೆ ನಮ್ಮ ಇವರು ಬಿದ್ರಿ ಸಾಹೇಬ್ರೂ ತುಂಬ ಖುಷಿ, ನಮ್ಮ ಎಲ್ಲ ತುಂಬ ಅರೆ ನೀವೇ ಮಾಡಿಬಿಟ್ರಲ್ಲ ಇದಾ, ಅವ್ರ ತಲೆಯಲ್ಲಿ ಏನೋ ಇವರು ಆಪ್ರೇಟ್ ಮಾಡಿಬಿಡ್ಬೋದೇನೋ ಹಾಗೆ ಹೀಗೆ ಅಂತ ಅಂದರು. ಇಲ್ಲ ಸರ್, ಈ ಥರ ಸಿಚುಯೇಷನ್ ಆದ್ದರಿಂದ ನಾವು ಇಟ್ಕೊಂಡು ಕರ್ಕೊಂಡು. ಬಟ್ ಆ ಕೇಸ್ ನಂಗೆ ತುಂಬ ಖುಷಿ ಕೊಡ್ತು, ಆಮೇಲೆ ಮಜಾ ಕೊಡ್ತು ನಮಗೆ. ಆಮೇಲೆ ಆ ಟೆನ್ಷನ್ ಫೀಲ್ ಮಾಡ್ಕೊಂಡ್ವಲ್ಲ ನಾವೆಲ್ಲ. ಆಮೇಲೆ ನಾವು ಅದು ನಾವು ಆ ಕೇಸ್ ಹಿಡಿದ್ವಿ ಅಂತ ಅನ್ನೋದಲ್ಲ, ಆ ಕೇಸ್ ಭಾಳ ಅದಕ್ಕೆ ಬೇರೆ ಏನೋ ಸ್ಕೋಪ್ ಇರ್ಬೋದು ಎಂಥದ್ದು ಇರ್ಬೋದು. ಆ ಥರ ಈ ಟವರ್ ಒಳಗಡೆ ಇರುವಂಥವ್ರನ್ನ ಹಿಡಿಯುವಂಥದ್ದು ಇರ್ತದಲ್ಲ, ಅದು ನಮ್ಗೆ ಯಾವಾಗಲೂ ಅಷ್ಟೇ ಮಜಾ ಕೊಡ್ತದೆ. ನಿಜ, ನಿಮ್ಗೆ ಹೇಳಬೇಕಾದ್ರೆ ನನಗೆ ತುಂಬ ಇದು ಮಜಾ ಕೊಡ್ತದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಯಾಕೆಂದರೆ ಅದು ಪ್ರತಿಯೊಂದು ಡೀಟೇಲ್ಸ್ ಹೇಳಿದ್ಕೊಂಡೋದ್ರಿ, ಆಮೇಲೆ ಸ್ಟೆಪ್ ಬೈ ಸ್ಟೆಪ್ ಅಂದರೆ ನನಗೆ ಫೈನಲಿ ಪೊಲೀಸಿಂಗ್ ಅಂದರೆ ಎಷ್ಟು ಹಾರ್ಡ್ ವರ್ಕ್ ನೋಡಿ, ಬೀದಿ ಬೀದಿ ಮನೆ ಮನೆ ಆಮೇಲೆ ಶಾಪ್ ಪ್ರತಿಯೊಂದು ಶಾಪಲ್ಲಿ ಹೋಗಿ 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 ನೋಡಿಕೊಂಡು. ಅದಿದೆಯಲ್ಲ ಸರ್ ಎಲ್ಲ ರಿಯಲ್ ಎಸ್ಟೇಟು, ಎಲ್ಲ ಇನ್ಫಾರ್ಮರ್ಗಳು, ಎಲ್ಲ ಜನ, ಎಲ್ಲ ಚಾನ್ಬೀನ್ ಅಂತಾರಲ್ಲ, ಅದು ಹೆಂಗೆ ನೋಡಿ ಸರ್, ಇಟ್ ನೀಡ್ಸ್ ಸೋ ಮಚ್ ಆಫ್ ಹಾರ್ಡ್ ವರ್ಕ್. ಹೌದು ಸರ್, ನಾವು ಭಾಳ ತುಂಬ ಚೆನ್ನಾಗಿ ಪೆನಿಟ್ರೇಟ್ ಮಾಡಬೇಕು. ನನ್ನ ಟಾರ್ಗೆಟು 100ಕ್ಕೆ 100ರಷ್ಟು ಅಂತಲೇ ನಾನು ಪೊಲೀಸಿಗೆ ಮಾಡಬೇಕು. 99 ಅಂತ ಮಾಡಿದ್ರು ನಾನು ಫೇಲ್ ಆಗಿಬಿಡ್ತೀನಿ, ಯಾಕೆಂದರೆ ಟಾರ್ಗೆಟ್ ರೀಚ್ ಆಗಲ್ವಲ್ಲ. ಆಮೇಲೆ ಅದರಲ್ಲಿ ನೋಡಿ ಅಂದರೆ ಆಗುತ್ತೆ ಅನ್ನೋಷ್ಟೊತ್ತಿಗೆ ಇಲ್ಲ,
ಗಂಡನ್ ಗೊತ್ತಿಲ್ಲ ಹೆಂಡತಿ ಗೊತ್ತಿದೆ, ಅವನ್ ಹೆಂಡತಿ ಕರೆಕ್ಟ್ ಆಗಿ ಹೇಳಿದಾಳೆ ಅಲ್ಲಿ, ಅವ್ನ ರಿಯಲ್ ಎಸ್ಟೇಟ್ ಗೊತ್ತಾಗ್ತಾ ಇಲ್ಲ ಅವನಿಗೆ, ಅಲ್ಲಿ ಕರ್ಕೊಂಡೋಗಿ ಇಲ್ಲ ಸರ್ ಅವ್ರು ತಗೊಳ್ಳಿಲ್ಲ ಅಂದ್ಬಿಡ್ತಾನೆ. ಆಮೇಲೆ ನೀವು ಅವ್ರ ಮುಖಂಡರಿಗೆ ಕರ್ಕೊಂಡು ಬರ್ತೀರ, ಅವ್ರಿಗೆಲ್ಲ ಹೇಳ್ಬಿಟ್ಟಿದ್ರಿ ನೀವು ಕಾನ್ಫಿಡೆನ್ಸ್ ಇಂದ, ನೋಡಪ್ಪ ಹಿಂಗೆ ಹಿಂಗಾಗಿ ಅವನು ಒಂದಿನ ಟೈಮ್ ತೊಗೊಂಡ, ಇಲ್ಲ ನಮ್ಗೆ ಗೊತ್ತಿಲ್ಲ ಅಂದ್ಬಿಟ್ಟ. ಅವ್ನಿಗೆ ವಿಷಯ ಗೊತ್ತಾಗಿದೆ ಆಲ್ರೆಡಿ, ಅವ್ನು ಬೇಕಾದ್ರೆ ಅವ್ರಿಗೆ ಹೇಳ್ಬೋದು. ತುಂಬಾ ಟೆನ್ಷನ್ ನಮಗೆ, ಇವ್ ನನ್ನ ಮಕ್ಕಳೇನಾರ ಅವ್ರ ಜೊತೆ ಏನಾರ ಸಂಪರ್ಕ, ಅದೇ ಹಂಗಾಗ್ಬಿಟ್ರೆ ನಮ್ಗೆ ಒಂಥರ ಒಂಥರ ವಿ ಆರ್ ಡೈಲ್ಯೂಟೆಡ್ ಆ ಟೈಮಲ್ಲಿ. ತಪ್ಪು ಮಾಡ್ಬಿಟ್ಟ ನಾನು ಎಲ್ಲೋ, ನಾನು ಅದನ್ನ ಸೆಲೆಕ್ಟ್ ಮಾಡ್ಕೊಳೋದು ಒಳ್ಳೇದಾ, ತಪ್ಪು ಮಾಡ್ನಲ್ಲ ನಾನು, ನಾನು ಹಂಗಿದ್ರು ಅಂದ್ಕೊಂಡು ನಮ್ಮ ಮನೋಜ್ ಹೇಳ್ತೀವಿ, ಮನೋಜ್ ವಿ ಆರ್ ರಾಂಗ್ಲಿ ಸೆಲೆಕ್ಟೆಡ್ಡಾ, ಒಂಥರ ತುಟಿ ಕಚ್ಚಿ ಕಚ್ಚಿ ಗಾಯನೇ ಆಗ್ಬಿಡ್ತು ನಮ್ಮ ಟೆನ್ಷನ್ಗೆ. ಬಟ್ ಫೈನಲಿ ಇಷ್ಟು ಸುಲಭವಾಗಿದ್ದು ಇಷ್ಟು ಕಷ್ಟ ಯಾಕಾಯ್ತು ನಮಗೆ ಅಂದರೆ, ಯಾವಾಗೂ ಅಷ್ಟೇ ಎಫರ್ಟ್ಸ್ ಆಲ್ವೇಸ್ ಇಟ್ ಮೇಕ್ಸ್ ಬ್ಯೂಟಿಫುಲ್ ಫ್ರೂಟ್, ಅಂದರೆ ತುಂಬ ಚೆನ್ನಾಗಿರ್ತಕ್ಕಂಥ ಹಣ್ಣು ತಯಾರಾಗ್ತವೆ ನಮ್ಮ ಏನು ಭಾಳ ನಮ್ಮ ಇಂಥ ಎಫರ್ಟ್ಗಳು ಮಾಡಿದ್ರೆ. ಆಮೇಲೆ ಅದನ್ನ ಟೆನ್ಷನ್ ಇಟ್ಕೊಂಡು ಮಾಡಬಾರ್ದು ಯಾವತ್ತೂ ಅಷ್ಟೇ. ಗನ್ ಇದೆ, AK-47 ಇದೆ ಅನ್ನುವಂಥದ್ದು ನಮ್ಮ ತಲೆಯಲ್ಲಿ ಇದ್ದಾಗ ಏನಾಗುತ್ತೆ, ನಮ್ಮ ಶಕ್ತಿಯೆಲ್ಲ ಕುಂದೋಗ್ಬಿಡ್ತದೆ. ನಾವು ಕೆಲಸ ಮಾಡ್ತಕ್ಕಂಥದ್ದು ನಮಗೇನು ಮನುಷ್ಯ ಅಷ್ಟೇ ಕಾಣಿಸ್ಬೇಕು, ನಮ್ಗೆ ಯಾವುದೇ ಗನ್ ಕಾಣಿಸ್ಬಾರ್ದು. ನಮ್ಗೆ ಯಾವಾಗ ಗನ್ ಕಾಣಿಸಲ್ಲೋ ಮನುಷ್ಯ ಸಿಕ್ಬಿಡ್ತಾನಾಗ, ಆ ಸ್ಕೋಪಲ್ಲಿ ನಾವು ಪೊಲೀಸಿಂಗ್ ಮಾಡಿದ್ರೆ ಎಂಜಾಯ್ ಮಾಡ್ಬೋದು. ಆಮೇಲೆ ತುಂಬ ಖುಷಿಪಟ್ಟರು ಮಾತ್ರ ನಮ್ಮೆಲ್ಲ ಆಫೀಸರ್ಸ್ ಎಲ್ಲ, ನಾವೇನೋ ಯಾವ ಥರನೂ ಆಪ್ರೇಷನ್ ಮಾಡಬೇಕು ಅಂದ್ಕೊಂಡಿದ್ವಿ ಅವ್ರ ಮೇಲೆಲ್ಲ, ಈ ಥರ ನೀವು ಈಸಿಯಾಗಿ ಇವ್ರನ್ನ ಹೋಗ್ಬಿಟ್ಟು ಮನೆಯಿಂದ ಕರ್ಕೊಂಡ್ಬಂದ್ಬಿಟ್ರಲ್ಲ ಅಂತ. ಅಸ್ಸಾಮ್ನವ್ರು ತೊಗೊಂಡೋದ್ರೆ ಸರ್ ಅವ್ರನ್ನ? ಆಮೇಲೆ ಅಸ್ಸಾಂ ಅವರಿಂದ ಆಫೀಸರ್ಸ್ ಫುಲ್ ಟೀಮ್ ಬಂದಿದ್ದರು. ಬಂದಾದಮೇಲೆ ಅವ್ರು ಇಮಿಡಿಯೇಟಾಗೇ ಇದರಲ್ಲಿ ಫ್ಲೈಟಲ್ಲಿ ತಗೊಂಡು ಹೋಗ್ಬಿಟ್ರು ಅವ್ರನ್ನ. ಹಾರ್ಡ್ ವರ್ಕ್ ಅನ್ನೋದು ಎಷ್ಟು ಮ್ಯಾಟರ್ ಆಗುತ್ತೆ ಅನ್ನೋದು ಬಹುಶಃ ಈ ಎಪಿಸೋಡ್ ನೋಡಿದ್ರೆ ಗೊತ್ತಾಗುತ್ತೆ. ಇದು ಕೂತ್ಕೊಂಡು ಟೇಬಲಲ್ಲಿ ಕೂತ್ಕೊಂಡು ಓಕೆ ಮಾತಾಡಿಕೊಂಡು ಸೈನ್ ಹಾಕ್ಕೊಂಡು ಕೂತ್ಕೊಳ್ಳೋಂಥ ಕೆಲಸ ಅಲ್ಲ, ಇದು ಬೀದಿಲಿ ಕೆಲಸ ಮಾಡುವಂಥದ್ದು, ಇದು ಆನ್ ದ ಸ್ಟ್ರೀಟ್ ವಿತ್ ದ ಕಾಮನ್ ಮ್ಯಾನ್ ಮಾಡುವಂಥ ಕೆಲಸ ಅಂತ ಅನಿಸುತ್ತೆ. ಸೊ ಇಟ್ ವಾಸ್ ಅ ವಂಡರ್ಫುಲ್ ಎಪಿಸೋಡ್ ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಸರ್. ಸೊ ಈ ಎಪಿಸೋಡ್ ನಿಮಗೆ ಖಂಡಿತ ಇಷ್ಟ ಆಗುತ್ತೆ, ಇಷ್ಟ ಆದರೆ ಖಂಡಿತ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಮತ್ತು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಒಂದು ವಿಚಾರ ಇಲ್ಲಿ ಹೇಳಬೇಕು, ಇವತ್ತು ಮಧ್ಯಾಹ್ನ ನಾನು ಸರ್ ಜೊತೆ ಮಾತಾಡ್ತಿರ್ಬೇಕಾದ್ರೆ ನಮ್ಮ ಯೂಟ್ಯೂಬ್ ಸ್ಟುಡಿಯೋ ಅಂತ ಇರುತ್ತಲ್ಲ, ಡ್ಯಾಶ್ಬೋರ್ಡ್ ತೋರಿಸ್ತಾ ಇದೆ ಸರ್ಗೆ, ಅದರಲ್ಲಿ ಸುಮಾರು ನಮ್ಮ ಏನು ನೋಡ್ತಾರೆ ಜನ, ಅದರಲ್ಲಿ ಸುಮಾರು 60-70% ಜನ ಸಬ್ಸ್ಕ್ರೈಬ್ ಮಾಡಲ್ದೇ ನೋಡ್ತಾರೆ, 60% ಮಾತ್ರ ಸಬ್ಸ್ಕ್ರೈಬ್ ಮಾಡಿರೋ ನೋಡ್ತಾರೆ ಅಂತ ಹೇಳಿದಾಗ ಯಾಕೆ ಮಾಡಲ್ಲ ಜನ ಅಂತ ಇದ್ದರು. ಸೊ ಈ ಮೂಲಕ ಮತ್ತೊಂದು ಸಲ ಹೇಳ್ತಾ ಇದ್ದೀನಿ, ಸೊ ಈಗ ನಿಮಗೆ ಕಾನ್ಫಿಡೆನ್ಸ್ ಬಂದಿರ್ಬೋದು ನಾವು ಒಳ್ಳೆ ಕಾಂಟೆಂಟ್ ಮಾಡ್ತೀವಿ ಅಂತ. ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ದಯಮಾಡಿ ತಾವು ಸಬ್ಸ್ಕ್ರೈಬ್ ಯಾಕೆ ಮಾಡಬೇಕು ಅಂತಂದರೆ, ನೀವು ಇದನ್ನು ಇಷ್ಟಪಡ್ತಾ ಇದ್ದೀರಿ ಅಂತ, ಅಂದರೆ ನೀವು ಇಷ್ಟಪಟ್ಟಿದ್ದೀರಿ ಅಂತಂದರೆ ಇದನ್ನು ಸಬ್ಸ್ಕ್ರೈಬ್ ಮಾಡಬೇಕು. ಯಾಕೆಂದರೆ ನಾವು ಇದರಿಂದ ಲಾಭ ಇದೆ ಎನ್ನುವಂಥದ್ದು ಅಂತಂದ್ರಿಂದ ನಾವು ಹೇಳೋದಿಲ್ಲ ಇದನ್ನು. ನೀವು ಈ ಪ್ರೋಗ್ರಾಮ್ನ ಇಷ್ಟಪಡ್ತಾ ಇದ್ದೀರಿ, ಇದನ್ನು ನೋಡಿ ಖುಷಿ ಪಡ್ತಾ ಇದ್ದೀರಿ ಅನ್ನುವಂಥದ್ದು, ಇದರಿಂದ ಗಳಿಕೆ ಅಂತದ್ದು ಏನಿಲ್ಲ. ನಮಗೊಂದು ಸ್ಯಾಟಿಸ್ಫ್ಯಾಕ್ಷನು, ಮತ್ತು ಗೌರೀಶ್ ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಏನು ಅಂದರೆ, ನಮಗೆ ಸಬ್ಸ್ಕ್ರೈಬ್ ಆಗ್ತಾ ಇದ್ದಾರೆ ಅಂದರೆ ನಾವು ನ್ಯಾಯಯುತವಾದ ಸಮಾಜಕ್ಕೆ, ಸರಿಯಾದಂಥ ಸಮಾಜಕ್ಕೆ ಏನಾದರೂ ನಾವು ಇದರಿಂದ ಕೊಡುಗೆ ಆಗ್ತಕ್ಕಂಥದ್ದು, ಸಾಮಾಜಿಕ ಪರವಾಗಿರ್ತಕ್ಕಂಥ ಏನಾದರೂ ಇಂಥ ಕಾರ್ಯಕ್ರಮಗಳನ್ನ ನಾವು ಕೊಡ್ತಾ ಇದ್ದೀವಿ ಅನ್ನುವಂಥ ಖುಷಿ ಅಷ್ಟೇ ನಮಗೆ ಸಿಗ್ತಕ್ಕಂಥದ್ದು. ಆ ಕಾರಣಕ್ಕೆ ದಯಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿ, ದಯಮಾಡಿ ಮಾಡಿಬಿಟ್ಟು ನೀವು ಪ್ರೋಗ್ರಾಮ್ಗಳನ್ನ ಇದನ್ನು ನೋಡಬೇಕು ಅಂತೇಳಿ. ನಾನು ಗೌರೀಶ್ ಅವ್ರು ನನಗೊಂದು ಸಾರಿನೂ ಹೇಳಲ್ರು, ನೀವು ಹೇಳಿ ಸರ್ ಒಂದು ಮಾತು ಅಂತ, ನಾನೇ ಇದನ್ನು ನನ್ನ ಪರವಾಗಿ ದಯಮಾಡಿ ಹೇಳ್ತಾ ಇದ್ದೀನಿ, ನೀವು ಇದನ್ನು ನೋಡ್ತಾ ಇರೋ ಮೊದಲೇ ಸಬ್ಸ್ಕ್ರೈಬ್ ಮಾಡಿ, ಈ ನಿಮ್ಮ ನೋಟಿಫಿಕೇಷನ್ ಬರ್ತದೆ, ನಂದು ಇಷ್ಟ ಆದರೆ ಖಂಡಿತವಾಗ್ಲೂ ನೋಡ್ಬೋದು, ಇಲ್ಲಾಂದರೆ ಬೇರೆ ಹಲವಾರು ಪ್ರೋಗ್ರಾಮ್ಗಳು ಬರ್ತವೆ ನೋಡ್ಬೋದು ಖಂಡಿತವಾಗ್ಲೂ. ಥ್ಯಾಂಕ್ ಯು, ವಂದನೆಗಳು. ಎಸ್, ಥ್ಯಾಂಕ್ ಯು ವೆರಿ ಮಚ್. ಒಂದು ನಾನು ನಿಮಗೆ ಹೇಳಬೇಕಿಲ್ಲಿ, ಪ್ಲೇಲಿಸ್ಟ್ಗಳು ಮಾಡ್ಕೊಂಡಿದ್ದೀವಿ, ಅದರಲ್ಲಿ ಒಂದು ಪಾಪ್ಯುಲರ್ ಪ್ಲೇಲಿಸ್ಟ್ ಅಂತ ಇದೆ, ಅದರಲ್ಲಿ ಎಲ್ಲ ನೀವು ನೋಡಿರುವಂಥ ಏನಿದೆ ಅದರಲ್ಲಿ ಮ್ಯಾಕ್ಸಿಮಮ್ ಉಮೇಶ್ ಸರ್ದಿದೆ. ಮತ್ತು ನೋಡಿ, ಈಗ ಒಂದು ಸುಮ್ಮನೆ ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಈ ಕೇಸಲ್ಲಿ ನಾನು ಸೋತು ಹೋದೆ, ಅಣ್ಣಂದಿರನ್ನ ಧಿಕ್ಕರಿಸಿ ಮದುವೆ ಆದ ಹುಡುಗಿ ಕತೆ, ಒಂದು ತಂಗಿ ಕತೆ, ಅದು 4,06,849 ಜನ ನೋಡಿದಿರ. ಆಮೇಲೆ ರೇಪಿಯಷ್ಟು 2,55,000 ಜನ ನೋಡಿದ್ರ. ಮುಂಬೈನ ಸುಪಾರಿಕೆಯಲ್ಲಿ ಎರಿಕ್ ಡೇನಿಯಲ್ ಡಿಸೋಜ ಅವನು 2,35,000 ಜನ. ರಾಜ್ಕುಮಾರ್ ಅವರ ಅಂತ್ಯಕ್ರಿಯೆ ಬಗ್ಗೆ 2,30,000. ಯಾರಿಗೂ ಬೇಡ ಈ CBI ಶಿಕ್ಷೆ. ಪಾಯಲ್ ಸುರೇಖಾ ಕೇಸ್ 191,000. ಹುಚ್ಚ ವೆಂಕಟದ 188,000. ಬೆತ್ತಿನಗಿರಿ ಸೀನಾ 100. ಹಿಂಗೆ ಲಕ್ಷಾಂತರ ಜನ ನೋಡಿದ್ದಾರೆ. ಮ್ಯಾಕ್ಸಿಮಮ್ ಅಂತಂದರೆ 400,000 ಜನ ನೋಡಿದಿರಿ ನೀವು ಅಂತಂದರೆ, ಒಂದೇ ಎಪಿಸೋಡ್ ನೋಡಿರೋಂಥದ್ದು 400,000 ಜನ. ಆದರೆ ನಮ್ಮ ಸಬ್ಸ್ಕ್ರೈಬರ್ ಆಗಿರೋದು 122,000 ಜನ. ಅಂದರೆ ಇನ್ನೂ 282,000 ಜನ
ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯಮಾಡಿ ಈ ಪ್ರೋಗ್ರಾಮ್ನ ನೀವು ಬೆಲ್ ಐಕಾನ್ ಒತ್ತಿ, ಇದರಿಂದ ಲಾಸ್ ಏನಾಗಲ್ಲ ಖಂಡಿತವಾಗ್ಲೂ. ನೀವು ನನ್ನ ಒಂದು ಕರೆಗೆ ನೀವು ದಯಮಾಡಿ ನೀವೆಲ್ಲ ಸಬ್ಸ್ಕ್ರೈಬರ್ ಮಾಡ್ತೀರಿ ಅಂತ ಅಂದ್ಬಿಟ್ಟು ನನಗನ್ನಿಸ್ತದೆ. ನಿಮಗೆ ಭಾಳ ಸುಂದರವಾಗಿರ್ತಕ್ಕಂಥ ಇನ್ನೂ ಕಥೆಗಳಿದ್ದಾವೆ, ನಾನು ಹೇಳಬೇಕು ಅಂದರೆ ನಮಗೆ ಖುಷಿಯಾಗಬೇಕಲ್ಲ. ಎಸ್ ಎಸ್, ಇನ್ನು ಬೇರೆ ಇನ್ನೇನು ಕಾರಣಕ್ಕೂ ಇಲ್ಲ, ಆ ಕಾರಣಕ್ಕೆ ನೀವು ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡ್ತೀರಿ, ಇದನ್ನು ಬೆಲ್ ಐಕಾನ್ ಒತ್ತಿದ್ದೀರಿ, ಪ್ರೋಗ್ರಾಮ್ ನೋಡ್ತೀರಿ ಅಂತ ಅನ್ನಿಸ್ತಾ. ಯಾಕೆಂದರೆ ಯೂಶ್ವಲಿ ಏನಾಗುತ್ತೆ, ಪ್ರೋಗ್ರಾಮ್ ಶುರು ಹಾಕಿನ ಮುಂಚೆನೇ ಬಹಳಷ್ಟು ಜನ ಯೂಟ್ಯೂಬ್ ಚಾನಲ್ ಬಂದ್ಬಿಡುತ್ತೆ ಇದನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ. ನಾನು ಅದನ್ನು ಮುಂಚೆಯಿಂದ ಅದನ್ನು ಹೇಳಕ್ಕೆ ಹೋಗಲಿಲ್ಲ, ಯಾಕೆ ಅಂತಂದರೆ ಚೆನ್ನಾಗಿದ್ದರೆ ನೀವು ಸಬ್ಸ್ಕ್ರೈಬ್ ಮಾಡ್ತೀರಿ ಅಂತ ನಂದೊಂದು ಗಟ್ ಫೀಲಿಂಗು. ಸೊ ಫಸ್ಟೇ ಅದನ್ನು ಹೇಳಿ ಹಾಗೆಲ್ಲ ಮಾಡೋದು ಬೇಡ, ಒಳ್ಳೆ ಕ್ವಾಲಿಟಿ ಪ್ರೋಗ್ರಾಮ್ ಕೊಟ್ಟರೆ ತಾನೇ ಮಾಡ್ತಾರೆ ಅಂತ ಹೇಳಿ ಈಗ ನಾವು ಒಳ್ಳೆ ಕ್ವಾಲಿಟಿ ಪ್ರೋಗ್ರಾಮ್ ಕೊಡ್ತಾ ಇದ್ದೀವಿ ಅಂತ ನಮಗನ್ಸುತ್ತೆ. ನೀವು ನೋಡ್ತಾ ಇರೋ ವ್ಯೂಸ್ಗಳು ನೋಡಿದರೆ ನೀವು ಕೂಡ ಅದನ್ನು ಒಪ್ಕೋತೀರಿ ಅಂತ ಅನ್ಸುತ್ತೆ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೋಡ್ತಾ ಇರಿ ಗೌರೀಶ್ ಅಕ್ಕಿ ಸ್ಟುಡಿಯೋ.